ನಮಸ್ಕಾರ. ಹತ್ತನೇ ತರಗತಿಯ ಪರೀಕ್ಷಾ ದೃಷ್ಟಿಯಿಂದ ಹತ್ತು ಪ್ರಮುಖವಾಗಿರುವಂಥ ಪ್ರಶ್ನೆಗಳ ವಿಡಿಯೋಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಈ ರೀತಿಯಾಗಿ ಹತ್ತು ಪ್ರಮುಖವಾಗಿರುವಂಥ ವಿಡಿಯೋಗಳ ಪ್ಲೇಲಿಸ್ಟನ್ನು ತಯಾರಿಸಿರುವಂಥದ್ದು. ಆ ವಿಡಿಯೋಗಳು ವೀಕ್ಷಿಸದೇ ಇದ್ದಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಅದನ್ನು ವೀಕ್ಷಿಸಬಹುದು. ಬಹಳಷ್ಟು ವಿದ್ಯಾರ್ಥಿಗಳು ಈ ಹತ್ತು ಪ್ರಮುಖವಾಗಿರುವಂಥ ಪ್ರಶ್ನೆಗಳ ವಿಡಿಯೋ ನಮಗೆ ಈ ಒಂದು ಸಮಯದಲ್ಲಿ ಬಹಳ ಉಪಯೋಗಕಾರಿಯಾಗಿದೆ. ಇನ್ನೂ ಈ ತರವಾಗಿರುವಂಥ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಿಕೊಡಿ, ನಮಗೆ ಅಧ್ಯಯನ ಮಾಡುವುದಕ್ಕೆ ಅನುಕೂಲ ಆಗ್ತಾ ಇದೆ ಮತ್ತು ಈ ರೀತಿ ಎಕ್ಸ್ಪ್ಲನೇಷನ್ ಮಾಡಿದ್ದು ನಮಗೆ ಬಹಳ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿರುವಂಥದ್ದು. ಆ ಕಾರಣಕ್ಕೋಸ್ಕರ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರುವಂಥದ್ದು ನೀವು ವೀಕ್ಷಿಸದೇ ಇದ್ದರೆ ಪ್ಲೇಲಿಸ್ಟ್ನಲ್ಲಿ ಆ ಒಂದು ಲಿಂಕ್ ಇರುವಂಥದ್ದು, ಅವುಗಳನ್ನು ಸಹ ವೀಕ್ಷಿಸಬಹುದು. ಬನ್ನಿ, ಇವತ್ತಿನ ಒಂದು ತರಗತಿಯಲ್ಲಿ ಹತ್ತು ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು. SSLC ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂಥ ಈ ಪ್ರಶ್ನೆಗಳನ್ನು ಒಂದು ಸೈಡ್ನಲ್ಲಿ ಬರೆದುಕೊಂಡು ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಇದರಿಂದ ನಿಮಗೆ ಪರೀಕ್ಷೆಗೆ ಬಹಳ ಅನುಕೂಲಕರವಾಗಿರುವಂಥದ್ದು ಸಹ ಆಗಿರ್ತದೆ. ಮೊದಲನೇದಾಗಿ, ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ. ಯಾವ್ಯಾವ ಅಂಶಗಳು ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣವಾಗಿರುವಂಥದ್ದು ಅಂಥೇಳಿ ಪಟ್ಟಿ ಮಾಡಬೇಕಾಗಿರುವಂಥದ್ದು ಪ್ರಶ್ನೆ ಕೇಳಿದ್ದಾರೆ. ಇದು ಮೂರು ಅಂಕದ ಪ್ರಶ್ನೆ ಕೇಳಿ ಅಥವಾ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಿ, ಆ ಪ್ರಶ್ನೆಗಳನ್ನು ಕೇಳಿದಾಗ ಆ ಪ್ರಶ್ನೆಗೆ ತಕ್ಕದ ರೀತಿಯಾಗಿರುವಂಥ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಇಲ್ಲಿ ಕೃಷಿ ಕ್ಷೇತ್ರದ ವಿಸ್ತರಣೆಯಿಂದಾಗಿ ಭಾರತದಲ್ಲಿ ಅರಣ್ಯ ನಾಶ ಆಗುವುದಕ್ಕೆ ಕಾರಣ ಅಂದರೆ ಭಾರತದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಿದೆ. ಜನಸಂಖ್ಯೆ ಹೆಚ್ಚಾಗುವುದರಿಂದ ಬೇಕಾಗಿರುವಂಥ ಆಹಾರ ಪದಾರ್ಥಗಳನ್ನು ಒದಗಿಸುವುದಕ್ಕಾಗಿ ಕೃಷಿ ಪ್ರದೇಶವನ್ನು ಸಹ ವಿಸ್ತಾರ ಮಾಡ್ತಾ ಇರುವಂಥದ್ದು. ಆ ಕೃಷಿ ಪ್ರದೇಶ ವಿಸ್ತಾರ ಮಾಡುವುದರಿಂದ ಏನಾಗ್ತದೆ, ಅರಣ್ಯ ಪ್ರದೇಶಗಳ ಪ್ರಮಾಣ ಕಡಿಮೆ ಆಗ್ತದೆ. ಇನ್ನು ಹೆಚ್ಚು ಪ್ರದೇಶಕ್ಕೆ ಕೃಷಿ ಕ್ಷೇತ್ರವನ್ನು ವ್ಯಾಪಿಸಬೇಕಂದಾಗ ಇರುವಂಥ ಅರಣ್ಯಗಳನ್ನು ಕಡಿದು ಅಲ್ಲಿ ಕೃಷಿ ಕ್ಷೇತ್ರವನ್ನು ನಿರ್ಮಾಣ ಮಾಡ್ತಾ ಇರುವುದರಿಂದ ಇಲ್ಲಿ ಅರಣ್ಯಗಳು ನಾಶ ಆಗ್ತದೆ. ಇನ್ನು ರಸ್ತೆಗಳ ನಿರ್ಮಾಣ, ಜನಸಂಖ್ಯೆ ಹೆಚ್ಚಾಗುವುದರಿಂದ ನಗರದ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತಾ ಇರೋದ್ರಿಂದ ಏನಾಯ್ತದೆ, ರಸ್ತೆಗಳು ಬೇಕಾಗ್ತಾ ಇದ್ದಾವೆ. ಹೆಚ್ಚು ಹೆಚ್ಚು ಪ್ರಮಾಣದ ರಸ್ತೆಗಳ ಕಾರಣದಿಂದಾಗಿ ರಸ್ತೆಗಳನ್ನು ಅಗಲೀಕರಣ ಮಾಡ್ತಾ ಇರೋದ್ರಿಂದ, ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಅರಣ್ಯಗಳು ನಾಶ ಆಗ್ತಾ ಇರುವಂಥದ್ದು ಆಗಿದೆ. ಇನ್ನು ರೈಲು ವಿಮಾನ ನಿಲ್ದಾಣಗಳ ನಿರ್ಮಾಣವು ಸಹ ಏನು, ಹೆಚ್ಚು ಹೆಚ್ಚು ರೈಲು ಹಳಿಗಳನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು, ರೈಲ್ವೆ ನಿಲ್ದಾಣಗಳನ್ನು ಮಾಡ್ತಾ ಇರುವಂಥದ್ದು, ವಿಮಾನ ನಿಲ್ದಾಣಗಳನ್ನು ಮಾಡ್ತಾ ಇರೋದ್ರಿಂದ ಇದರಿಂದಲೂ ಸಹ ವಿಶಾಲ ಪ್ರಮಾಣದ ಅರಣ್ಯ ಪ್ರದೇಶ ನಾಶ ಆಗ್ತಾ ಇರುವಂಥದ್ದು ನೋಡ್ತೀವಿ ನಾವು. ಇನ್ನು ನೀರಾವರಿ ಯೋಜನೆಗಳ ನಿರ್ಮಾಣ ಆಗಿರುವಂಥದ್ದು, ವಿವಿಧ ರೀತಿಯಾಗಿರುವಂಥ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳಾಗಿರಲಿ, ವಿವಿಧ ನೀರಾವರಿ ಯೋಜನೆಗಳ ನಿರ್ಮಾಣ ಮಾಡ್ತಾ ಇರೋದ್ರಿಂದ ಅನೇಕ ಅರಣ್ಯ ಪ್ರದೇಶಗಳು ನಾಶ ಆಗ್ತಾ ಇರುವಂಥದ್ದು ಇಲ್ಲಿ ಇದು ಒಂದು ಸಹ ಅಂಶ ಆಗಿರುವಂಥದ್ದು. ಇನ್ನು ಕೈಗಾರಿಕೀಕರಣ, ಹೆಚ್ಚಿನ ಪ್ರಮಾಣದ ಕೈಗಾರಿಕೆಗಳ ಸ್ಥಾಪನೆಯಿಂದಾಗಿ ಆ ಕೈಗಾರೀಕರಣ ನಿರ್ಮಾಣ ಆಗೋದ್ರಿಂದ ಅಲ್ಲೂ ಸಹ ಅರಣ್ಯ ಪ್ರದೇಶಗಳನ್ನು ನಾಶ ಮಾಡಿ ಏನಾಗ್ತಾ ಇದೆ, ಕೈಗಾರೀಕರಣ ನಿರ್ಮಾಣ ಆಗ್ತಾ ಇರುವಂಥದ್ದು. ಇನ್ನು ನಗರೀಕರಣ, ಹೆಚ್ಚು ಹೆಚ್ಚು ನಗರೀಕರಣದಿಂದ ನಗರಗಳು ನಿರ್ಮಾಣ ಆಗ್ತಾ ಇರುವಂಥ ಸನ್ನಿವೇಶದಲ್ಲೂ ಸಹ ಏನಾಗ್ತಾ ಇದೆ, ಈ ಅರಣ್ಯ ಪ್ರದೇಶಗಳನ್ನು ನಾಶ ಮಾಡಿ ಆ ಒಂದು ಅರಣ್ಯಗಳು ಇರುವಂಥ ಪ್ರದೇಶದಲ್ಲಿ ನಗರಗಳು ನಿರ್ಮಾಣ ಆಗ್ತಾ ಇರುವಂಥದ್ದು ಸಹ ಆಗ್ತಾ ಇದೆ. ಇನ್ನು ಅತಿಯಾಗಿ ದನಗಳ ಮೇಯಿಸುವಿಕೆ, ಹೆಚ್ಚು ಹೆಚ್ಚು ದನಗಳನ್ನು ಮೇಯಿಸುವುದರಿಂದಲೂ ಸಹ ಅರಣ್ಯಗಳು ನಾಶ ಆಗ್ತಾ ಇರುವಂಥದ್ದು ಆಗಿದೆ. ಇನ್ನು ಕಾಡ್ಗಿಚ್ಚು, ಚಂಡಮಾರುತಗಳು, ಪ್ರವಾಹಗಳು, ಇವು ಮಾನವ ನಿರ್ಮಿತ ಕಾರಣಗಳಲ್ಲದೇ ಕೆಲವೊಂದು ನೈಸರ್ಗಿಕ ಕಾರಣಗಳು ಸಹ ಆಗಿರುವಂಥದ್ದು. ಕಾಡ್ಗಿಚ್ಚುಗಳು ನಿರ್ಮಾಣ ಆಗ್ತಾ ಇರುವಂಥದ್ದು, ಆ ಕಾಡ್ಗಿಚ್ಚುಗಳಿಂದಲೂ ಸಹ ಅರಣ್ಯಗಳು ನಾಶ ಆಗ್ತಾ ಇದ್ದಾವೆ. ಇನ್ನು ಚಂಡಮಾರುತಗಳು, ದೊಡ್ಡ ಪ್ರಮಾಣದಲ್ಲಿ ಚಂಡಮಾರುತಗಳು ಬೀಸುವುದರಿಂದಲೂ ಸಹ ಅರಣ್ಯ ಪ್ರದೇಶ ನಾಶ ಆಗ್ತಾ ಇರುವಂಥದ್ದು. ಇನ್ನು ಪ್ರವಾಹಗಳು ಉಂಟಾಗುವುದರಿಂದಲೂ ಸಹ ಏನಾಗ್ತಾ ಇದೆ, ಅರಣ್ಯಗಳು ನಾಶ ಆಗ್ತಾ ಇರುವಂಥದ್ದು ಆಗಿದೆ. ಇವಿಷ್ಟು ಅಂಶಗಳು ಭಾರತದಲ್ಲಿ ಅರಣ್ಯ ನಾಶ ಆಗುವುದಕ್ಕೆ ಕಾರಣವಾಗಿರುವಂಥ ಅಂಶಗಳನ್ನು, ಇವುಗಳನ್ನು ನೀವು ಪಾಯಿಂಟ್ಸ್ ವೈಸ್ನಲ್ಲಿ ಬರಿಬೋದು ಅಥವಾ ಅದರ ಜೊತೆಗೆ ಪಾಯಿಂಟ್ಸ್ನ ಜೊತೆಗೆ ನಿಮ್ಮ ಒಂದು ವಾಕ್ಯಗಳನ್ನು ನಿರ್ಮಾಣ ಮಾಡಿ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಪ್ರಶ್ನೆಗೆ ಉತ್ತರವನ್ನು ಉತ್ತರಿಸಬಹುದಾಗಿರುವಂಥದ್ದಾಗಿರ್ತದೆ. ಇನ್ನು ಮುಂದಿನ ಎರಡನೇ ಪ್ರಶ್ನೆ ನೋಡೋಣ. ಭಾರತದಲ್ಲಿ ಅರಣ್ಯ ಸಂರಕ್ಷಣಾ ಕ್ರಮಗಳು ಯಾವುವು? ಈ ಅರಣ್ಯಗಳು ನಾಶ ಆಗುವುದಕ್ಕೆ ಪಾಯಿಂಟ್ಸ್ಗಳನ್ನು ನೋಡಿದ್ದೇವೆ. ಈ ಅರಣ್ಯಗಳನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ ಯಾವ್ಯಾವ ಕ್ರಮಗಳನ್ನು ಕೈಗೊಳ್ಳಬಹುದು ಅನ್ನೋದನ್ನು ಇಲ್ಲಿ ಕೇಳಿರುವಂಥದ್ದು, ಅಥವಾ ನೀವು ಅರಣ್ಯ ಸಂರಕ್ಷಣೆಗಾಗಿ ಯಾವ ಕ್ರಮಗಳನ್ನು ಸೂಚಿಸುವಿರಿ ಅಂತೇಳಿ ಪ್ರಶ್ನೆ ಕೇಳಿದಾಗಲೂ ಸಹ ಇವುಗಳನ್ನು ಉತ್ತರಿಸಬಹುದಾಗಿರುವಂಥದ್ದಾಗಿದೆ. ಇನ್ನು ಅತಿಯಾಗಿ ಮೇಯಿಸುವುದನ್ನು ತಡೆಯುವುದು, ಈ ಒಂದು ಅರಣ್ಯಗಳಲ್ಲಿ ಅಥವಾ ಅರಣ್ಯ ಪ್ರದೇಶಗಳಲ್ಲಿ ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸುವುದನ್ನು ತಡೆಗಟ್ಟಬೇಕಾಗಿರುವಂಥದ್ದು. ಈ ಅತಿಯಾಗಿ ಮೇಯಿಸುವುದರಿಂದಲೂ ಸಹ ಅರಣ್ಯಗಳು ನಾಶ ಆಗುತ್ತವೆ. ಇನ್ನು ಕಾಡ್ಗಿಚ್ಚುಗಳನ್ನು ನಿಯಂತ್ರಣ ಮಾಡಬೇಕು. ಕಾಡ್ಗಿಚ್ಚುಗಳು ಆಗ್ತಾ ಇರ್ತವೆ, ಈ ಕಾಡ್ಗಿಚ್ಚುಗಳನ್ನು ಆದಷ್ಟು ಪ್ರಮಾಣದಲ್ಲಿ ನಿಯಂತ್ರಣ ಮಾಡಿ ಕಾಡ್ಗಿಚ್ಚು ಆಗಲಾರ್ದೇ ತಡೆಗಟ್ಟಬೇಕಾಗಿರುವಂಥದ್ದು. ಒಂದು ವೇಳೆ ಕಾಡ್ಗಿಚ್ಚುಗಳು ಉಂಟಾದಾಗ ತಕ್ಷಣಕ್ಕೆ ಅವುಗಳನ್ನು ನಂದಿಸುವಂಥ ಪ್ರಯತ್ನವನ್ನು ಸಹ ಮಾಡಬೇಕಾಗಿರುವಂಥದ್ದು ಆಗಿದೆ. ಇನ್ನು ಅರಣ್ಯ ಅತಿಕ್ರಮಣ ಅರಣ್ಯ ಪ್ರದೇಶವನ್ನು ಅತಿಕ್ರಮಣ ಮಾಡುವಂಥದ್ದಾಗಿರಲಿ, ಆ ಅರಣ್ಯ ಪ್ರದೇಶಗಳಲ್ಲಿ ಅತಿಕ್ರಮಣ ಮಾಡಿ ಇನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸುವಂಥದ್ದನ್ನು ತಡೆಗಟ್ಟಬೇಕಾಗಿರುವಂಥದ್ದು. ಇನ್ನು ನೆಕ್ಸ್ಟು ಕೀಟ ಮತ್ತು ರೋಗಗಳ ನಿಯಂತ್ರಣ, ಅರಣ್ಯಗಳು ನಾಶ ಆಗುವುದಕ್ಕೆ ಆ ಒಂದು ಅರಣ್ಯ ಪ್ರದೇಶದಲ್ಲಿ ಕೀಟಗಳ ಹಾವಳಿಯಿಂದಾಗಿ ಅಥವಾ ಅಲ್ಲಿರುವಂಥ ಅರಣ್ಯ ಪ್ರದೇಶಕ್ಕೆ ರೋಗಗಳು ತಗುಲುವುದರಿಂದಲೂ ಸಹ ಅರಣ್ಯ ಪ್ರದೇಶ ನಾಶ ಆಗ್ತದೆ, ಅವುಗಳನ್ನು ತಡೆಗಟ್ಟಬೇಕಾಗಿರುವಂಥದ್ದು ಸಹ ಅವಶ್ಯಕತೆ ಇದೆ. ಇನ್ನು ಮರಗಳ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟುವಂಥದ್ದು, ಈ ಅರಣ್ಯ ಪ್ರದೇಶದಲ್ಲಿ ಅಥವಾ ಕಾಯ್ದಿಟ್ಟ ಅರಣ್ಯ ಪ್ರದೇಶದಲ್ಲಿ ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಏನಾಗ್ತದೆ, ಮರಗಳನ್ನು ಕಡಿದು ಕಳ್ಳ ಸಾಗಾಣಿಕೆ ಮಾಡುವಂಥದ್ದು ಸಹ ಇರ್ತದೆ. ಅಂಥ ಒಂದು ಪ್ರದೇಶಗಳಲ್ಲಿ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಬೇಕಾಗಿರುವಂಥದ್ದು ಅವಶ್ಯಕತೆ ಇರ್ತದೆ.
ಇನ್ನು ವೈಜ್ಞಾನಿಕವಾಗಿ ಮರ ಕಡಿಯುವಿಕೆ. ಒಂದು ವೇಳೆ ಮರಗಳ ಕಡಿಲೇಬೇಕಂದಾಗ ಕಡಿಯುವಂಥ ಅನಿವಾರ್ಯತೆ ಇದ್ದಾವೆ, ಅವುಗಳನ್ನು ವೈಜ್ಞಾನಿಕ ವಿಧಾನಗಳನ್ನು ಅನುಸರಿಸಿ ಮರಗಳನ್ನು ಕಡಿಬೇಕಾಗಿರುವಂಥದ್ದು. ಇನ್ನು ಅರಣ್ಯ ಬೆಳೆಸುವುದಕ್ಕೆ ಪ್ರೋತ್ಸಾಹ ನೀಡು, ಆ ಮರಗಳನ್ನು ಕಡಿದಿರುವಂಥ ಸ್ಥಳಗಳಲ್ಲಿ ಇನ್ನು ಪುನಃ ಅರಣ್ಯಗಳನ್ನು ಬೆಳೆಸುವಂಥದ್ದು, ಅಥವಾ ಇನ್ನು ಉಳಿದಿರುವಂಥ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಮರಗಿಡಗಳನ್ನು ಬೆಳೆಸಿ ಅರಣ್ಯ ಪ್ರದೇಶವನ್ನು ಹೆಚ್ಚು ಮಾಡುವಂಥ ಪ್ರಯತ್ನಗಳು ಆಗಬೇಕಾಗಿರುವಂಥದ್ದು ಆಗಿದೆ. ಇನ್ನು ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರುವಂಥದ್ದು. ಈ ಅರಣ್ಯ ನಾಶ ನಿಯಂತ್ರಣ ಕಾಯ್ದೆಗಳಿವೆ, ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾಶವನ್ನು ತಡೆಗಟ್ಟುವುದಕ್ಕಾಗಿ ನಿಯಂತ್ರಣ ಕಾಯ್ದೆಗಳನ್ನು ಸಹ ಜಾರಿಗೆ ತರಬೇಕಾಗಿರುವಂಥದ್ದು ಅವಶ್ಯ ಆಗಿದೆ. ಇವಿಷ್ಟು ಭಾರತದಲ್ಲಿ ಅರಣ್ಯ ಸಂರಕ್ಷಣೆಗಾಗಿ ಇವೆಲ್ಲ ಕ್ರಮಗಳನ್ನು ಸೂಚಿಸಬಹುದಾಗಿರುವಂಥದ್ದಾಗಿದೆ. ಇವುಗಳನ್ನು ಆಧಾರ ಈ ಪಾಯಿಂಟ್ಸ್ಗಳನ್ನೆಲ್ಲ ಒಂದು ಕಡೆಗೆ ಬರೆದುಕೊಂಡು ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ಪರೀಕ್ಷೆಯಲ್ಲಿ ಕೇಳಿದಾಗ ಇವುಗಳ ಪಾಯಿಂಟ್ಸ್ಗಳನ್ನು ಇಟ್ಟುಕೊಂಡು ಉತ್ತರವನ್ನು ಬರೀಬೇಕಾಗಿರುವಂಥದ್ದಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಭೂ ಬಳಕೆಯ ಪ್ರಕಾರಗಳು ಯಾವುವು, ಅಂದರೆ ಭೂಮಿಯನ್ನು ಯಾವ್ಯಾವ ಪ್ರಕಾರಗಳಲ್ಲಿ ಬಳಕೆ ಮಾಡ್ತಾ ಇರುವಂಥದ್ದು ಅಂಥೇಳಿ ಪ್ರಶ್ನೆ ಕೇಳಿರುವಂಥದ್ದು. ಇಲ್ಲಿ ಭೂ ಬಳಕೆಯ ಪ್ರಕಾರಗಳು ಯಾವುವು ಅಂದಾಗ ಹೆಸರಿಸಿ ಅಂತ ಹೇಳಿ ಕೇಳಿದಾಗ ನಿವ್ವಳ ಸಾಗುವಳಿ ಪ್ರದೇಶ, ಒಂದು ನಿವ್ವಳ ಪ್ರಮಾಣದಲ್ಲಿ ಸಾಗುವಳಿ ಮಾಡುವಂಥ ಪ್ರದೇಶ ಆಗಿರುವಂಥದ್ದು, ಕೃಷಿಗಾಗಿ ದೊರೆಯುವಂಥ ಭೂಮಿ, ಯಾವ ಒಂದು ಕೃಷಿ ಉದ್ದೇಶಕ್ಕಾಗಿ ದೊರೆಯುವಂಥ ಭೂಮಿ ಯಾವುದಿರ್ತದೆ ಅದು ಕೃಷಿಗಾಗಿ ದೊರೆಯುವಂಥ ಭೂಮಿ. ಇನ್ನು ಅರಣ್ಯ ಪ್ರದೇಶಗಳು, ಇಲ್ಲಿ ಕೆಲವೊಂದು ಅರಣ್ಯ ಪ್ರದೇಶಗಳು ಹೊಂದಿರುವಂಥದ್ದು ಸಹ ಭೂಮಿ ಇರುವಂಥದ್ದಾಗಿದೆ. ಇನ್ನು ಪಾಳು ಭೂಮಿ, ಇಲ್ಲಿ ಪಾಳು ಬಿದ್ದಿರುವಂಥ ಭೂಮಿ ಸಹ ಇರುವಂಥದ್ದಾಗಿದೆ. ಇನ್ನು ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಇಲ್ಲಿ ಕೃಷಿಗೆ ಯೋಗ್ಯ ಇರ್ತದೆ ಆದರೆ ಬಳಕೆ ಆಗಿರುವುದಿಲ್ಲ ಅಂಥ ಒಂದು ಭೂಮಿ ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ ಅಂತೇಳಿ ಬರುವಂಥದ್ದು. ಇನ್ನು ಖಾಯಂ ಹುಲ್ಲುಗಾವಲು, ಹುಲ್ಲುಗಾವಲಿಗಾಗಿ ಇಟ್ಟಿರುವಂಥ ಪ್ರದೇಶ ಇದು ಸಹ ಇರುವಂಥದ್ದು. ಇನ್ನು ಗೋಮಾಳ ಮತ್ತು ಇತರೆ ಭೂಮಿಗಳು, ಇವು ಭೂ ಬಳಕೆಯ ಪ್ರಕಾರಗಳು. ಇವಿಷ್ಟು ಈಗ ನೋಡ್ತಾ ಇದ್ದೀರಲ್ಲ, ಇವಿಷ್ಟೆಲ್ಲ ಭೂ ಬಳಕೆಯ ಪ್ರಕಾರದ ವಿಧಗಳಾಗಿರುವಂಥದ್ದು ಆಗಿದೆ. ಭೂ ಬಳಕೆಯ ಪ್ರಕಾರಗಳನ್ನು ಹೆಸರಿಸಿ ಅಂದಾಗ ಇವಿಷ್ಟು ಪ್ರಮಾಣದಲ್ಲಿ ಹೆಸರಿಸಬೇಕಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಭಾರತದ ವ್ಯವಸಾಯ ಪ್ರಕಾರಗಳು ಯಾವುವು, ವ್ಯವಸಾಯದ ಯಾವ್ಯಾವ ಪ್ರಕಾರಗಳಿವೆ ಭಾರತದಲ್ಲಿ ಅಂತೇಳಿ ಕೇಳಿದಾಗ, ಮೊದಲನೇದಾಗಿ ಜೀವನಾಧಾರಿತ ಬೇಸಾಯ, ಮೊದಲನೇ ಪಾಯಿಂಟು ಜೀವನಾಧಾರಿತ ಬೇಸಾಯ ಆಗಿರುವಂಥದ್ದು. ಇನ್ನು ಸಾಂದ್ರ ಬೇಸಾಯ, ನೆಕ್ಸ್ಟು ವಾಣಿಜ್ಯ ಬೇಸಾಯ, ವಾಣಿಜ್ಯ ಉದ್ದೇಶಗಳಿಗಾಗಿ ನಡೆಸುವಂಥ ಬೇಸಾಯ ವಾಣಿಜ್ಯ ಬೇಸಾಯ ಆಗಿರುವಂಥದ್ದು. ಇನ್ನು ಮಿಶ್ರ ಬೇಸಾಯ, ಮಿಶ್ರ ಬೇಸಾಯಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದಲ್ಲೂ ಸಹ ಪ್ರಶ್ನೆ ಕೇಳುವಂಥದ್ದು, ಮಿಶ್ರ ಬೇಸಾಯ ಅಂದ್ರೇನು ಅಂಥೇಳಿ ಪ್ರಶ್ನೆ ಕೇಳ್ತಾ ಇರ್ತಾರೆ. ಭಾಳಷ್ಟು ಹಿಂದಿನ ಒಂದು ಪರೀಕ್ಷೆಗಳಲ್ಲೂ ಸಹ ಮಿಶ್ರ ಬೇಸಾಯದ ಮೇಲೆ ಪ್ರಶ್ನೆ ಕೇಳಿರುವಂಥದ್ದು. ಅದಕ್ಕೆ ಡಿಟೇಲ್ ಆಗಿರುವಂಥ ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿರುವಂಥ ವಿಡಿಯೋದಲ್ಲಿ ಡಿಟೇಲ್ ಆಗಿ ಅದರ ಬಗ್ಗೆ ಚರ್ಚೆ ಮಾಡಿರುವಂಥದ್ದು. ಆ ವಿಡಿಯೋ ವೀಕ್ಷಿಸಬೇಕಂದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ತರಗತಿಗಳ ವಿಡಿಯೋದ ಪ್ಲೇಲಿಸ್ಟ್ ಇರುವಂಥದ್ದು, ಅವುಗಳನ್ನು ಸಹ ವೀಕ್ಷಿಸಬಹುದು. ಇಲ್ಲಿ ನಾಲ್ಕನೇ ವಿಧವಾಗಿರುವಂಥದ್ದು ಮಿಶ್ರ ಬೇಸಾಯ. ಇನ್ನು ನೆಡುತೋಪು ಬೇಸಾಯ ಐದನೇ ವಿಧವಾಗಿರುವಂಥದ್ದು ನೆಡುತೋಪು ಬೇಸಾಯ. ಇನ್ನು ಒಣ ಬೇಸಾಯ ಆರನೇ ವಿಧವಾಗಿರುವಂಥದ್ದು. ಇನ್ನು ಆರ್ದ್ರ ಬೇಸಾಯ ಏಳನೇ ವಿಧವಾಗಿರುವಂಥದ್ದು. ನೆಕ್ಸ್ಟು ಎಂಟನೇದು ನೀರಾವರಿ ಬೇಸಾಯ. ಇವಿಷ್ಟು ಭಾರತದಲ್ಲಿ ವ್ಯವಸಾಯದ ಪ್ರಕಾರಗಳು ಅಂಥೇಳಿ ಗುರುತಿಸಿರುವಂಥದ್ದು. ಇವೆಲ್ಲ ವ್ಯವಸಾಯದ ಪ್ರಕಾರಗಳನ್ನು ಯಾವುವು ಹೆಸರಿಸಿ, ಅಥವಾ ವ್ಯವಸಾಯದ ಪ್ರಕಾರಗಳು ಯಾವುವು ಅಂತೇಳಿ ಪ್ರಶ್ನೆ ಕೇಳಿದಾಗ ಇವಿಷ್ಟು ವ್ಯವಸಾಯದ ಪ್ರಕಾರಗಳನ್ನು ಗುರುತಿಸಬೇಕಾಗಿರುವಂಥದ್ದು. ಇನ್ನು ಐದನೇ ಪ್ರಶ್ನೆ, ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯನ್ನು ತಿಳಿಸಿ. ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಂದರೆ ವ್ಯವಸಾಯ ಬಹಳ ಪ್ರಮುಖವಾಗಿರುವಂಥ ಪಾತ್ರ ವಹಿಸ್ತದೆ. ಯಾವ ರೀತಿಯಾಗಿ ಈ ವ್ಯವಸಾಯ ಪ್ರಾಮುಖ್ಯತೆ ಹೊಂದುತ್ತದೆ ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ. ಇಲ್ಲಿ ಉದ್ಯೋಗಾವಕಾಶಗಳ ಹೆಚ್ಚಳ ಮಾಡ್ತದೆ ಈ ವ್ಯವಸಾಯ, ಏನು ಮಾಡ್ತದೆ ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ಮತ್ತು ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡುವಂಥದ್ದು ವ್ಯವಸಾಯ ಆಗಿದೆ. ರಾಷ್ಟ್ರೀಯ ಆದಾಯದ ಹೆಚ್ಚಳ, ವ್ಯವಸಾಯ ಏನಾಗ್ತದೆ ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವಂಥದ್ದು ಆಗಿರುವಂಥದ್ದಾಗಿದೆ. ತಲಾ ಆದಾಯವನ್ನು ಹೆಚ್ಚಿಸ್ತದೆ, ಹೆಚ್ಚು ಜನರು ಉದ್ಯೋಗದಲ್ಲಿ ತೊಡಗುವುದರಿಂದ, ಕೃಷಿಯಲ್ಲಿ ತೊಡಗಿರುವುದರಿಂದ ತಲಾ ಆದಾಯವು ಸಹ ಇದರಿಂದ ಹೆಚ್ಚಾಗುವಂಥದ್ದಾಗಿದೆ. ಜನರ ಜೀವನ ಮಟ್ಟದಲ್ಲಿಯೂ ಸಹ ಸುಧಾರಣೆ ಆಗ್ತದೆ, ಜನರ ಜೀವನ ಮಟ್ಟ ಇದರಿಂದ ಸುಧಾರಣೆ ಆಗಿರುವಂಥದ್ದು, ಆ ಕೃಷಿಯಿಂದ ಸುಧಾರಣೆ ಆಗ್ತದೆ. ಇನ್ನು ಕೃಷಿ ಮತ್ತು ಕೈಗಾರಿಕಾ ಅಭಿವೃದ್ಧಿ ಒಂದಕ್ಕೊಂದು ಸಂಬಂಧ ಇರುವಂಥದ್ದು. ಕೃಷಿ ಕಚ್ಚಾ ವಸ್ತುಗಳನ್ನು ಒದಗಿಸುವಂಥದ್ದು ಕೃಷಿಯಾಗಿರುತ್ತದೆ. ಇಲ್ಲಿ ಕಚ್ಚಾ ವಸ್ತುಗಳನ್ನು ತೆಗೆದುಕೊಂಡು ಕೈಗಾರಿಕೆಗಳು ಏನು ಮಾಡ್ತವೆ ಸಿದ್ಧ ವಸ್ತುಗಳನ್ನು ತಯಾರಿಸ್ತವೆ. ಇನ್ನು ಕೃಷಿಗೆ ಬೇಕಾಗಿರುವಂಥ ರಸಗೊಬ್ಬರ ಆಗಲಿ, ಇನ್ನಿತರ ಕ್ರಿಮಿನಾಶಕಗಳಾಗಲಿ, ಇನ್ನಿತರ ಬೇಕಾಗಿರುವಂಥ ಕೃಷಿಗೆ ಬೇಕಾಗಿರುವಂಥ ಯಂತ್ರೋಪಕರಣಗಳಾಗಲಿ ಎಲ್ಲವೂ ಕೈಗಾರಿಕೆಗಳಲ್ಲಿ ತಯಾರಿಸುವಂಥದ್ದು. ಹೀಗೆ ಕೃಷಿ ಮತ್ತು ಕೈಗಾರಿಕೆ ಒಂದಕ್ಕೊಂದು ಪ್ರಾಮುಖ್ಯತೆಯನ್ನು ಸಹ ಹೊಂದಿರುವಂಥದ್ದಾಗಿದೆ. ಕೃಷಿಯಿಂದ ಕೈಗಾರಿಕೆಗೆ ಕಚ್ಚಾ ವಸ್ತುಗಳನ್ನು ಒದಗಿಸುವಂಥದ್ದಾಗಿ, ಉದಾಹರಣೆಯಾಗಿ ಕಬ್ಬು ಅಥವಾ ಹತ್ತಿ ಆಗಿರಲಿ, ಇವೆಲ್ಲ ಏನು ಮಾಡ್ತದೆ ಕೃಷಿಗೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳನ್ನು ಒದಗಿಸುವ, ಕೃಷಿಯಿಂದ ಕೈಗಾರಿಕೆಗೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳನ್ನು ಒದಗಿಸುವಂಥದ್ದಾಗಿದೆ. ಇನ್ನು ತೃತೀಯ ವಲಯದ ಅಭಿವೃದ್ಧಿಗೆ ಕಾರಣೀಕೃತ ಆಗಿರುವಂಥದ್ದು ಕೃಷಿಯಾಗಿದೆ. ತೃತೀಯ ವಲಯಕ್ಕೆ ಬೇಕಾಗಿರುವಂಥದ್ದು ಇಲ್ಲಿ ಸಾಗಾಣಿಕೆ ಆಗಿರಲಿ, ಇನ್ನಿತರ ಚಟುವಟಿಕೆಗಳು ಈ ಕೃಷಿಯಿಂದ ನಡೆಯುವಂಥದ್ದು ತೃತೀಯ ವಲಯ ಅಭಿವೃದ್ಧಿಯಾಗುವುದಕ್ಕಾಗಿ ಇದು ಬೇಕಾಗಿರುವಂಥದ್ದು. ಇನ್ನು ವಿದೇಶಿ ವಿನಿಮಯ ಗಳಿಕೆಯನ್ನು ಸಹ ತಂದುಕೊಡ್ತದೆ, ಬೇರೆ ಬೇರೆ ದೇಶಗಳಿಗೆ ವಿನಿಮಯ ಮಾಡುವುದರ ಜೊತೆಗೆ ವಿದೇಶಿ ವಿನಿಮಯದ ಗಳಿಕೆಯನ್ನು ತಂದುಕೊಡುವಂಥದ್ದಾಗಿದೆ. ಇನ್ನು ಕಡಿಮೆ ಆಮದನ್ನು ನಿರ್ಮಾಣ, ಹೆಚ್ಚು ಹೆಚ್ಚು ಕೃಷಿಯಲ್ಲಿ ಉತ್ಪಾದನೆ ಮಾಡುವುದರಿಂದ ಆ ಒಂದು ವ್ಯವಸಾಯದಿಂದ ಏನಾಗ್ತದೆ ಬೇರೆ ರಾಷ್ಟ್ರದ ಮೇಲೆ ಅವಲಂಬನೆ ಆಗುವುದನ್ನು ತಡೆಗಟ್ಟಿ ಕಡಿಮೆ ಆಮದನ್ನು ಮಾಡುವಂಥದ್ದು ಸಹ ಆಗಿರ್ತದೆ. ಇದರಿಂದ ರಾಷ್ಟ್ರೀಯ ಆದಾಯ ಹೆಚ್ಚಾಗುವುದಕ್ಕೆ ಕಾರಣವಾಗುವಂಥದ್ದಾಗಿದೆ.
ಇನ್ನು ಜಿ ಡಿ ಪಿಯ ಹೆಚ್ಚಳ ಇವೆಲ್ಲವನ್ನು ನೋಡಿದಾಗ ಇವೆಲ್ಲದರ ಕಾರಣದಿಂದಾಗಿ ಜಿ ಡಿ ಪಿಯ ಹೆಚ್ಚಳ ಆಗುವಂಥದ್ದು ಸಹ ಆಗಿರುತ್ತದೆ. ಇವಿಷ್ಟು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆಯಾಗಿರುವಂಥ ಅಂಶಗಳು ಆಗಿರುವಂಥದ್ದು. ಇವಿಷ್ಟೆಲ್ಲ ಪಾಯಿಂಟ್ಸ್ಗಳನ್ನು ಪ್ರಾಮುಖ್ಯತೆಯಲ್ಲಿ ಗುರುತಿಸಬಹುದಾಗಿರುವಂಥದ್ದು. ಇನ್ನು ಆರನೇ ಪ್ರಶ್ನೆ, ಭಾರತದಲ್ಲಿ ಸಾರಿಗೆ ಪ್ರಾಮುಖ್ಯತೆ ವಿವರಿಸಿ. ಸಾರಿಗೆ ಯಾವ ರೀತಿಯಾಗಿ ಪ್ರಾಮುಖ್ಯತೆ ಹೊಂದಿದೆ ಅಂದರೆ ಭಾರತದಲ್ಲಿ ಸಾರಿಗೆಯನ್ನು ಕುರಿತಾಗಿ ಒಂದು ಪಾಯಿಂಟ್ಸ್ಗಳಲ್ಲಿ ಬರೀಬೇಕಾಗಿರುವಂಥದ್ದಾಗಿದೆ. ಇಲ್ಲಿ ಸಂಪನ್ಮೂಲಗಳು ಮತ್ತು ಕೃಷಿ ಅಭಿವೃದ್ಧಿಗೆ ಸಹಾಯ ಮಾಡ್ತದೆ. ಸಾರಿಗೆ ಏನು ಮಾಡ್ತದೆ? ಸಂಪನ್ಮೂಲಗಳ ಅಭಿವೃದ್ಧಿಗೆ ಮತ್ತು ಕೃಷಿ ಅಭಿವೃದ್ಧಿಗೆ ಸಹಾಯ ಮಾಡುವಂಥದ್ದಾಗಿದೆ. ಇಲ್ಲಿ ಸಾರಿಗೆಯಿಂದ ಏನಾಗುತ್ತೆ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಾಗಿಸುವಂಥದ್ದು, ಇಲ್ಲಿ ಸಂಪನ್ಮೂಲಗಳು ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯ ಆಗ್ತದೆ, ಮತ್ತು ಕೃಷಿ ಅಭಿವೃದ್ಧಿ ಆಗುವುದಕ್ಕೂ ಕೃಷಿಗೆ ಬೇಕಾಗಿರುವಂಥ ಯಂತ್ರೋಪಕರಣಗಳಾಗಿರಲಿ ಅಥವಾ ಇನ್ನಿತರ ರಸಗೊಬ್ಬರ, ಕ್ರಿಮಿನಾಶಕಗಳು ಇಂಥವುಗಳನ್ನು ಸರಬರಾಜು ಮಾಡುವುದಕ್ಕೆ, ಕೃಷಿಯಲ್ಲಿ ಉತ್ಪಾದನೆ ಮಾಡಿರುವಂಥ ವಸ್ತುಗಳನ್ನು ಬೇರೆ ಕಡೆಗೆ ಸಾಗಿಸುವುದಕ್ಕೂ ಸಹ ಸಾರಿಗೆ ಅವಶ್ಯಕತೆಯಾಗಿರುವಂಥದ್ದು. ಕೈಗಾರಿಕಾ ಪ್ರಗತಿಗೆ ಉತ್ತೇಜನ ನೀಡುತ್ತದೆ. ಕೈಗಾರಿಕೆಗೆ ಬೇಕಾಗಿರುವಂಥ ಕಚ್ಚಾ ವಸ್ತುಗಳನ್ನು ಪೂರೈಕೆ ಮಾಡುವಂಥದ್ದು, ಕೈಗಾರಿಕೆಯಿಂದ ಸಿದ್ಧಪಡಿಸಿರುವಂಥ ವಸ್ತುಗಳನ್ನು ಉಪಭೋಗಿಯವರೆಗೂ ತಲುಪಿಸುವಂಥ ಕೆಲಸ ಮಾಡುವಂಥದ್ದು ಸಾರಿಗೆ ಆಗಿರುವಂಥದ್ದು. ಹೀಗಾಗಿ ಕೈಗಾರಿಕೆಯ ಪ್ರಗತಿಗೆ ಸಾರಿಗೆ ಅವಶ್ಯಕತೆಯಾಗಿರುವಂಥದ್ದು. ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿಗೆ ಸಹಾಯವಾಗಿರುವಂಥದ್ದು. ದೇಶೀಯ ವ್ಯಾಪಾರಕ್ಕೂ ಮತ್ತು ವಿದೇಶಿ ವ್ಯಾಪಾರಕ್ಕೂ ಸಹ ಸಾರಿಗೆ ಬಹಳ ಪ್ರಾಮುಖ್ಯತೆಯಾಗಿರುವಂಥದ್ದು. ದೇಶದ ಒಳಗಡೆ ವ್ಯಾಪಾರ ಅಭಿವೃದ್ಧಿ ಆಗಬೇಕಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವಸ್ತುಗಳನ್ನು ಸಾಗಾಣಿಕೆ ಮಾಡಬೇಕಾಗಿರ್ತದೆ. ಇನ್ನು ಬೇರೆ ರಾಷ್ಟ್ರಗಳಿಗೆ ರಫ್ತು ಮಾಡಬೇಕಂದರೂ ಸಹ ಹಡಗಿನ ಮೂಲಕ ಆಗಲಿ ಅಥವಾ ರಸ್ತೆ ಸಾರಿಗೆಯಿಂದ ರೈಲ್ವೆ ಸಾರಿಗೆಯಿಂದ ಹಡಗು ಸಾರಿಗೆ ಹೀಗೆ ಅಥವಾ ಇವುಗಳು ಒಂದಕ್ಕೊಂದು ಸಂಬಂಧ ಇರುವಂಥದ್ದು ಸಹ ಗಮನಿಸಬೇಕಾಗಿರುವಂಥದ್ದು. ವಿದೇಶಿ ವಸ್ತುಗಳನ್ನು ಸರಬರಾಜು ಮಾಡುವುದಕ್ಕಾಗಿ, ವಿದೇಶದಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದಕ್ಕಾಗಿಯೂ ಸಹ ಈ ಸಾರಿಗೆ ಬೇಕಾಗಿರುವಂಥದ್ದು ಆಗಿದೆ. ವಿದೇಶಿ ವ್ಯಾಪಾರಕ್ಕಾಗಿ ಸಾರಿಗೆ ಬೇಕಾಗ್ತದೆ, ದೇಶೀಯ ವ್ಯಾಪಾರಕ್ಕಾಗಿಯೂ ಬೇಕಾಗಿರುವಂಥದ್ದು. ಇನ್ನು ಮಾರುಕಟ್ಟೆಯ ವಿಸ್ತರಣೆಯಾಗಿರುವಂಥದ್ದು ಸಾರಿಗೆ. ಒಂದು ಮಾರುಕಟ್ಟೆ ಪ್ರದೇಶದಿಂದ ಮತ್ತೊಂದು ಮಾರುಕಟ್ಟೆ ಪ್ರದೇಶಕ್ಕೆ ಈ ಒಂದು ಸಾರಿಗೆಯಿಂದ ಸರಬರಾಜಾಗಿರುವಂಥದ್ದಾಗಿರುತ್ತೆ. ಇನ್ನು ಉದ್ಯೋಗದ ಸೃಷ್ಟಿ ಅಥವಾ ಉದ್ಯೋಗದ ವೃದ್ಧಿ ಆಗ್ತದೆ. ಈ ಸಾರಿಗೆಯಲ್ಲಿ ತೊಡಗುವುದರಿಂದ ಏನಾಗ್ತದೆ, ಹೆಚ್ಚು ಹೆಚ್ಚು ಉದ್ಯೋಗಗಳನ್ನು ನಿರ್ಮಾಣ ಮಾಡುವಂಥದ್ದು, ವ್ಯಾಪಾರ ಅಭಿವೃದ್ಧಿಗೆ ಕಾರಣ ಆಗೋದ್ರ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಹ ಈ ಸಾರಿಗೆ ಕಾರಣೀಕೃತವಾಗಿರುವಂಥದ್ದು. ಇನ್ನು ಜನರ ಆದಾಯದಲ್ಲಿ ಹೆಚ್ಚಳವನ್ನು ಮಾಡ್ತದೆ, ಹೆಚ್ಚು ಆದಾಯವನ್ನು ತಂದುಕೊಡುತ್ತದೆ. ಸಾರಿಗೆಯಲ್ಲಿ ತೊಡಗುವುದರಿಂದ ಏನಾಗ್ತದೆ, ಹೆಚ್ಚು ಲಾಭವನ್ನು ತಂದುಕೊಡುತ್ತದೆ, ಜೊತೆಗೆ ಆದಾಯವನ್ನು ಸಹ ವೃದ್ಧಿಸುವಂಥದ್ದು ಆಗಿದೆ. ಜನರ ಜೀವನ ಮಟ್ಟ ಸುಧಾರಣೆಗೂ ಸಹ ಸಾರಿಗೆ ಕಾರಣೀಕೃತ ಆಗಿರುವಂಥದ್ದು ಆಗಿದೆ. ಪ್ರವಾಸೋದ್ಯಮಕ್ಕೆ ಪ್ರೋತ್ಸಾಹ ಕೊಡುವಂಥದ್ದು, ಬೇರೆ ಬೇರೆ ಪ್ರವಾಸ ಕ್ಷೇತ್ರಗಳಿಗೂ ಸಂದರ್ಶಿಸುವುದಕ್ಕೆ ಹೋಗುವುದಕ್ಕೆ ಸಾರಿಗೆ ಅವಶ್ಯಕತೆ ಇರುವಂಥದ್ದು. ಇನ್ನು ಪ್ರವಾಸಿ ಸ್ಥಾನಗಳು ಈ ಸಾರಿಗೆ ಉತ್ತಮ ಸಂಪರ್ಕ ಇರುವುದರ ಸಾರಿಗೆ ಇರುವುದರಿಂದ ಏನಾಗ್ತದೆ, ರೈಲ್ವೆ ಸಾರಿಗೆ ಆಗಿರಲಿ, ವಿಮಾನ ಸಾರಿಗೆ ಆಗಿರಲಿ ಅಥವಾ ರಸ್ತೆ ಸಾರಿಗೆ ಆಗಿರಲಿ, ಈ ಸಾರಿಗೆಗಳ ಸೌಲಭ್ಯ ಉತ್ತಮವಾಗಿದ್ದಾಗ ಅಲ್ಲಿ ಹೆಚ್ಚು ಹೆಚ್ಚು ಪ್ರವಾಸಿಗರು ಬರುವುದಕ್ಕೆ ಸಾಧ್ಯವಾಗುವುದರಿಂದ ಪ್ರವಾಸೋದ್ಯಮಕ್ಕೂ ಸಹ ಪ್ರೋತ್ಸಾಹ ಇರುವಂಥದ್ದು ಈ ಸಾರಿಗೆ ಆಗಿರುವಂಥದ್ದು. ಇನ್ನು ರಕ್ಷಣಾ ಪಡೆಗೂ ಸಹ ನೆರವಾಗುವಂಥದ್ದು ಇದೇ ಆಗಿರ್ತದೆ. ರಕ್ಷಣಾ ಪಡೆಗೆ ಬೇಕಾಗಿರುವಂಥ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡುವಂಥದ್ದಾಗಿರಲಿ, ಆಹಾರ ವಸ್ತುಗಳನ್ನು ಸರಬರಾಜು ಮಾಡುವುದಾಗಲಿ, ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವುದಕ್ಕಾಗಿ ಈ ಸಾರಿಗೆ ಬೇಕಾಗಿರುವಂಥದ್ದು. ಇನ್ನು ಯುದ್ಧ ಸನ್ನಿವೇಶದಲ್ಲೂ ಸಹ ಸಾರಿಗೆ ಬಹಳ ಪ್ರಮುಖವಾಗಿರುವಂಥ ಪಾತ್ರ ವಹಿಸಿರುವಂಥದ್ದು ಆಗಿದೆ. ಹೀಗೆ ಭಾರತದಲ್ಲಿ ಸಾರಿಗೆ ಇವೆಲ್ಲ ಅಂಶಗಳ ಕಾರಣದಿಂದ ಪ್ರಾಮುಖ್ಯತೆ ಪಡೆದಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆ ವಿವರಿಸಿ ಅಥವಾ ರಸ್ತೆ ಸಾರಿಗೆಯಿಂದ ಆಗುವ ಪ್ರಯೋಜನಗಳಾವುವು? ಪ್ರಶ್ನೆನ ಹೀಗೆ ಕೇಳ್ಬೋದು, ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತೇಳಿ ಕೇಳ್ಬೋದು, ಅಥವಾ ರಸ್ತೆ ಸಾರಿಗೆಯಿಂದ ಆಗುವಂಥ ಪ್ರಯೋಜನಗಳಾವುವು, ಯಾವ್ಯಾವ ರೀತಿಯಾಗಿರುವಂಥ ಪ್ರಯೋಜನಗಳು ರಸ್ತೆ ಸಾರಿಗೆಯಿಂದ ಆಗುತ್ತೆ ಅಂತೇಳಿ ಪ್ರಶ್ನೆ ಕೇಳಿದೆ. ಅದರಲ್ಲಿ ಇದು ಎರಡಕ್ಕೂ ಒಂದೇ ರೀತಿಯಾಗಿರುವಂಥ ಉತ್ತರವನ್ನು ಬರೀಬೋದಾಗಿರುವಂಥದ್ದು. ಇಲ್ಲಿ ನೋಡೋಣ, ಬಾಗಿಲಿನಿಂದ ಬಾಗಿಲಿಗೆ ಸೇವೆ ಸಲ್ಲಿಸುವಂಥದ್ದು ರಸ್ತೆ ಸಾರಿಗೆ. ಈ ರೈಲ್ವೆ ಸಾರಿಗೆ ಆಗಿರಲಿ ಅಥವಾ ವಾಯು ಸಾರಿಗೆ ಆಗಿರಲಿ ಅಥವಾ ಹಡಗುಗಳ ಮೂಲಕ ಜಲ ಸಾರಿಗೆ ಆಗಿರಲಿ, ಇವು ಏನಾಗ್ತದೆ, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಒಂದು ಇರುವಂಥದ್ದು, ಆದರೆ ಮನೆ ಮನೆಗೆ ತಲುಪಿಸುವಂಥ ಕೆಲಸ ಮಾಡುವಂಥದ್ದು ರಸ್ತೆ ಸಾರಿಗೆ ಆಗಿರುವಂಥದ್ದು. ಹೀಗಾಗಿ ರೈಲ್ವೆ ಸಾರಿಗೆ ಮತ್ತು ವಾಯು ಸಾರಿಗೆ ಜಲ ಸಾರಿಗೆಗಿಂತಲೂ ಹೆಚ್ಚು ಪ್ರಾಮುಖ್ಯತೆ ಸಂಪಾದಿಸಿರುವಂಥದ್ದು ರಸ್ತೆ ಸಾರಿಗೆಯಾಗಿದೆ. ಮನೆ ಮನೆಯವರೆಗೂ ಡೋರ್ ಟು ಡೋರ್ ಅಂತೇಳಿ ಕರೆಯುವಂಥದ್ದು, ಈ ಬಾಗಿಲಿನಿಂದ ಬಾಗಿಲಿಗೆ ಈ ಒಂದು ಸೇವೆ ಸಲ್ಲಿಸುವಂಥದ್ದು ರಸ್ತೆ ಸಾರಿಗೆ ಆಗಿರುವಂಥದ್ದು. ಇನ್ನು ಹಳ್ಳಿ ಹಳ್ಳಿಗೂ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಈ ರಸ್ತೆ ಸಾರಿಗೆ. ಪ್ರತಿಯೊಂದು ಪ್ರದೇಶದಲ್ಲೂ ಸಹ ಈ ಒಂದು ರಸ್ತೆ ಸಾರಿಗೆ ಒಂದು ಪ್ರಾಮುಖ್ಯತೆ ಪಡೆಯುವಂಥದ್ದು, ಹಳ್ಳಿ ಹಳ್ಳಿಗಳಿಗೂ ಸಂಪರ್ಕ ಸಾಧಿಸುವಂಥದ್ದು ಸಹ ಇದು ಆಗಿದೆ. ಈ ರೈಲ್ವೆ ಸಾರಿಗೆ ಆದ ಕೇವಲ ಕೆಲವೊಂದಿಷ್ಟು ಪ್ರದೇಶಗಳಿಗೆ ಸಂಪರ್ಕವನ್ನು ಸಾಧಿಸುವಂಥದ್ದಾಗಿರ್ತದೆ. ಈಗ ವಿಮಾನ ನಿಲ್ದಾಣಗಳನ್ನು ನೋಡಿದಾಗ ಪ್ರಮುಖವಾಗಿರುವಂಥ ನಗರಗಳಿಗೆ ಇಲ್ಲಿ ಇರುವಂಥದ್ದು ಇರ್ತದೆ, ಆದರೆ ರಸ್ತೆ ಸಾರಿಗೆ ಏನಾಗುತ್ತೆ, ಹಳ್ಳಿ ಹಳ್ಳಿಗೂ ಸಂಪರ್ಕ ಕಲ್ಪಿಸುವಂಥ ವ್ಯವಸ್ಥೆ ಹೊಂದಿರುವಂಥದ್ದು ಇದು ಆಗಿದೆ. ಇನ್ನು ಕೃಷಿ ಮತ್ತು ಗ್ರಾಮೀಣ ಪ್ರಗತಿಗೆ ಇದು ಕಾರಣೀಕೃತ. ಕೃಷಿ ಪ್ರದೇಶದವರೆಗೂ ತಲುಪುವಂಥದ್ದು ಈ ಒಂದು ರಸ್ತೆ ಸಾರಿಗೆ ಆಗಿರುವಂಥದ್ದು. ಎಲ್ಲಿ ಕೃಷಿ ಮಾಡ್ತಾರೆ ಆ ಪ್ರದೇಶ ಕಚ್ಚಾ ರಸ್ತೆ ಇರಲಿ, ಆ ಕಚ್ಚಾ ರಸ್ತೆ ಮೂಲಕವಾದ್ರೂ ಸಹ ಈ ಒಂದು ತಲುಪುವಂಥ ಕೆಲಸ ಆಗಿರುವಂಥದ್ದು. ಇನ್ನು ಪ್ರತಿ ಗ್ರಾಮೀಣ ಪ್ರದೇಶಕ್ಕೂ ಇರುವಂಥದ್ದು ಸಹ ಈ ರಸ್ತೆ ಸಾರಿಗೆ ಇರುವಂಥದ್ದು. ಕೆಲವೊಂದು ಕಡೆಗೆ ಕಚ್ಚಾ ರಸ್ತೆಗಳಿರ್ಬೋದು, ಕೆಲವೊಂದು ಕಡೆ ಪಕ್ಕಾ ರಸ್ತೆಗಳಿರ್ಬೋದು, ಆದರೆ ರಸ್ತೆ ಸಾರಿಗೆನೇ ಎಲ್ಲ ಕಡೆಗೂ ಸಹ ಸಂಪರ್ಕ ಸಾಧಿಸುವಂಥದ್ದಾಗಿದೆ.
ಇನ್ನು ಪಟ್ಟಣ ಮತ್ತು ನಗರಗಳನ್ನು ಸಂಪರ್ಕಿಸುತ್ತದೆ. ಈ ಎರಡು ಪಟ್ಟಣ ಸಿಟಿಗಳಾಗಿರಲಿ, ಇನ್ನು ಗ್ರಾಮೀಣ ಪ್ರದೇಶಗಳಾಗಿರಲಿ, ಈ ಇವುಗಳನ್ನು ಸಂಪರ್ಕಿಸುವಂಥದ್ದು, ಪಟ್ಟಣಗಳನ್ನು, ನಗರಗಳನ್ನು ಹಳ್ಳಿಗಳೊಂದಿಗೆ ಸಂಪರ್ಕಿಸುವಂಥ ಕೆಲಸ ಮಾಡುವಂಥದ್ದು ಈ ರಸ್ತೆ ಸಾರಿಗೆಯಾಗಿದೆ. ಕೈಗಾರಿಕಾ ಅಭಿವೃದ್ಧಿಗೆ ಸಹಾಯಕವಾಗಿರುವಂಥದ್ದು, ಕೈಗಾರಿಕೆಗಳು ಅಭಿವೃದ್ಧಿಯಾಗಬೇಕಾದರೂ ಸಹ ಈ ರಸ್ತೆ ಸಾರಿಗೆ ಬಹಳ ಪ್ರಾಮುಖ್ಯತೆಯನ್ನು ಸಂಪಾದಿಸಿರುವಂಥದ್ದಾಗಿದೆ. ಇಲ್ಲಿ ಏನಾಗ್ತದೆ, ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಲುಪಬೇಕಾಗಿದ್ದರೂ ಸಹ ಈ ರಸ್ತೆ ಸಾರಿಗೆ, ಕೈಗಾರಿಕೆಯಲ್ಲಿ ತಯಾರಾಗಿರುವಂಥ ವಸ್ತುಗಳು ಪ್ರತಿ ಹಳ್ಳಿಗೆ ತಲುಪುವಂಥದ್ದು ಈ ರಸ್ತೆ ಸಾರಿಗೆಯಿಂದಲೇ ಆಗಿರುವಂಥದ್ದು. ಇನ್ನು ಪ್ರವಾಸೋದ್ಯಮ, ವ್ಯಾಪಾರ, ವಾಣಿಜ್ಯ ಅಭಿವೃದ್ಧಿಗೆ ಸಹಾಯಕವಾಗಿರುವಂಥದ್ದು ಈ ರಸ್ತೆ ಸಾರಿಗೆ. ಮತ್ತು ಪ್ರವಾಸದ ಅಭಿವೃದ್ಧಿಗೂ ಕಾರಣೀಕೃತ ಆಗಿರುವಂಥದ್ದು. ಇನ್ನು ವ್ಯಾಪಾರದ ವಾಣಿಜ್ಯದ ಅಭಿವೃದ್ಧಿಗೆ ಸಹಾಯಕವಾಗಿರುವಂಥದ್ದಂದರೆ ಈ ರಸ್ತೆ ಸಾರಿಗೆ ಆಗಿದೆ. ಉದ್ಯೋಗಾವಕಾಶ ಕಲ್ಪಿಸುತ್ತದೆ, ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳು ಈ ರಸ್ತೆ ಸಾರಿಗೆಯನ್ನು ಕಲ್ಪಿಸುವಂಥದ್ದನ್ನು ನಾವು ಗಮನಿಸ್ತೇವೆ. ಗಡಿ ಪ್ರದೇಶದಲ್ಲಿ ರಕ್ಷಣೆಗೆ ಹೆಚ್ಚು ಉಪಯುಕ್ತವಾಗಿರುವಂತೆ, ಗಡಿ ಪ್ರದೇಶಗಳಲ್ಲಿ, ಒಂದು ಕಡಿದಾದ ಪ್ರದೇಶಗಳಲ್ಲಿ ರಸ್ತೆ ಸಾರಿಗೆನೇ ಇರುವಂಥದ್ದು, ಆ ಒಂದು ಪ್ರದೇಶಗಳಿಗೆ ರಕ್ಷಣೆ ಒದಗಿಸುವಂಥ ಕೆಲಸವನ್ನು ಸಹ ಮಾಡುವಂಥದ್ದು ಈ ರಸ್ತೆ ಸಾರಿಗೆಯಿಂದಲೇ ಸಾಧ್ಯವಾಗುವಂಥದ್ದಾಗಿದೆ. ಇವಿಷ್ಟು ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯಾಗಿರುವಂಥದ್ದು. ಇನ್ನೂ ಒಂದು ಅಂಶ ನೋಡಿದಾಗ, ಇತರ ಸಾರಿಗೆಗಳಿಗೆ ಪೂರಕವಾಗಿರುವಂಥದ್ದು, ಇತರ ಎಲ್ಲ ಸಾರಿಗೆಗಳಿಗೆ ಪೂರಕ, ವಿಮಾನ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಸಹ ರಸ್ತೆ ಸಾರಿಗೆಯಾಗಿದೆ, ರೈಲ್ವೆ ನಿಲ್ದಾಣಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು ಸಹ ಈ ರಸ್ತೆ ಸಾರಿಗೆಯಾಗಿದೆ. ಇನ್ನು ಹಡಗುಗಳು, ಬಂದರುಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥದ್ದು ಸಹ ಈ ರಸ್ತೆ ಸಾರಿಗೆ. ಹೀಗೆ ರಸ್ತೆ ಸಾರಿಗೆ ಏನಾಗಿದೆ, ಎಲ್ಲ ಒಂದು ಇತರ ಸಾರಿಗೆಗಳಿಗೆ ಪೂರಕವಾಗಿರುವಂಥದ್ದು ಆಗಿದೆ. ಇವಿಷ್ಟು ಪಾಯಿಂಟ್ಸ್ಗಳು, ಈ 9 ಪಾಯಿಂಟ್ಸ್ಗಳು ರಸ್ತೆ ಸಾರಿಗೆಯ ಪ್ರಾಮುಖ್ಯತೆಯನ್ನು ತಿಳಿಸುವಂಥ ಅಂಶಗಳಾಗಿರುವಂಥದ್ದು, ಅಥವಾ ಸಾರಿಗೆ, ರಸ್ತೆ ಸಾರಿಗೆಯಿಂದ ಆಗುವಂಥ ಪ್ರಯೋಜನಗಳು ಅಂದಾಗ ಈ 9 ಪಾಯಿಂಟ್ಸ್ಗಳನ್ನು ಬರೀಬಹುದಾಗಿರುವಂಥದ್ದಾಗಿದೆ. ಇನ್ನು 8ನೇ ಪ್ರಶ್ನೆ, ಭಾರತದಲ್ಲಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿ. ಯಾವ ರೀತಿ ಸಂಪರ್ಕ, ಈಗ ನಾವು ಸಾರಿಗೆಯ ಪ್ರಾಮುಖ್ಯತೆಯನ್ನು ನೋಡಿಕೊಂಡಿವೆ, ಇದೇ ರೀತಿಯಾಗಿ ಸಂಪರ್ಕನೂ ಸಹ ಪ್ರಾಮುಖ್ಯತೆಯನ್ನು ಹೊಂದಿರುವಂಥದ್ದು. ಸಂಪರ್ಕ ಯಾವ ರೀತಿಯಾಗಿರುವಂಥ ಪ್ರಾಮುಖ್ಯತೆ, ಭಾರತದಲ್ಲಿ ಸಂಪರ್ಕದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಸಂಪರ್ಕದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂದಾಗ, ಸರ್ಕಾರದ ನೀತಿ ನಿಯಮಗಳು ಪರಿಚಯ ಆಗುವಂಥದ್ದು ಈ ಸಂಪರ್ಕದಿಂದ. ಇಲ್ಲಿ ದೂರದರ್ಶನ ಆಗಿರಲಿ ಅಥವಾ ಈಗ ಅಂತರ್ಜಾಲ ಆಗಿರಲಿ, ವಿವಿಧ ಮಾಧ್ಯಮಗಳಾಗಿರಲಿ, ಅವುಗಳ ಮೂಲಕವಾಗಿ ಸರ್ಕಾರದ ನೀತಿ ನಿಯಮಗಳು ಜನರಿಗೆ, ಪ್ರತಿಯೊಬ್ಬ ಜನರಿಗೆ ತಲುಪುವಂಥದ್ದು ಈ ಒಂದು ಸಂಪರ್ಕದಿಂದಲೇ ಆಗಿರುವಂಥದ್ದಾಗಿರ್ತದೆ. ಈ ಸಂಪರ್ಕ ಮಾಧ್ಯಮಗಳು ಸರ್ಕಾರದ ನೀತಿ ನಿಯಮಗಳನ್ನು ಪರಿಚಯಿಸಿಕೊಡುವಂಥದ್ದು ಆಗಿದೆ. ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಅರಿವು ಮಾಡುತ್ತದೆ, ಯಾವ ರೀತಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತವೆ, ಅಭಿವೃದ್ಧಿ ಕಾರ್ಯಕ್ರಮ ಹೇಗಿದೆ, ಯಾವ ರೀತಿ ಈ ಒಂದು ಕಾರ್ಯಕ್ರಮದಿಂದ ಅಭಿವೃದ್ಧಿ ಸಾಧಿಸ್ತದೆ ಅನ್ನೋ ಜನರಿಗೆ ಅರಿವು ಮೂಡಿಸುವಂಥದ್ದು ಈ ಸಂಪರ್ಕದಿಂದಲೇ ಸಾಧ್ಯವಾಗುವಂಥದ್ದು. ನೈಸರ್ಗಿಕ ವಿಪತ್ತು ವಿನಾಶಗಳ ಮುನ್ಸೂಚನೆ ದೊರೆಯುವಂಥದ್ದು, ಈ ಪ್ರವಾಹ ಆಗಿರಲಿ, ಚಂಡಮಾರುತ ಆಗಿರಲಿ, ಬಿರುಗಾಳಿ ಆಗಿರಲಿ ಅಥವಾ ಸೈಕ್ಲೋನ್ ಆಗಿರಲಿ, ಇವುಗಳು ಯಾವ ಕಡೆಯಿಂದ ಬೀಸ್ತಾ ಇದ್ದೇವೆ, ಯಾವ ವೇಗದಲ್ಲಿ ಬೀಸ್ತಾ ಇದ್ದೇವೆ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಏನು ವಹಿಸಬೇಕು, ಇಂಥ ಒಂದು ನೈಸರ್ಗಿಕ ವಿಪತ್ತುಗಳ ಬಗ್ಗೆ ಒಂದು ಏನಾಗ್ತದೆ, ವಿನಾಶಗಳ ಮುನ್ಸೂಚನೆ ಕೊಡುವಂಥದ್ದು ಸಹ ಈ ಸಂಪರ್ಕ ಮಾಧ್ಯಮಗಳು ಆಗಿರುವಂಥದ್ದು. ಇನ್ನು ವಾಯುಗುಣ ಮತ್ತು ಹವಾಗುಣಗಳ ಮುನ್ಸೂಚನೆ, ಯಾವ ರೀತಿಯಾಗಿರುವಂಥ ವಾಯುಗುಣ ಇರ್ತದೆ, ಹವಾಗುಣ ಏನಿರ್ತದೆ ಅನ್ನೋ ಒಂದು ಮುನ್ಸೂಚನೆಗಳು ಒದಗಿಸುವಂಥದ್ದು ಸಹ ಈ ಸಂಪರ್ಕ ಮಾಧ್ಯಮ ಆಗಿರುವಂಥದ್ದು. ವ್ಯಾಪಾರ ಮತ್ತು ವಾಣಿಜ್ಯ ಅಭಿವೃದ್ಧಿಗೆ ಈ ಸಂಪರ್ಕ ಮಾಧ್ಯಮ ಬಹಳ ಅವಶ್ಯಕತೆ ಇರುವಂಥದ್ದು. ವ್ಯಾಪಾರ ಅಭಿವೃದ್ಧಿ ಆಗಬೇಕಾದ್ರೆ ಮತ್ತು ವಾಣಿಜ್ಯ ಕ್ಷೇತ್ರದ ಅಭಿವೃದ್ಧಿ ಆಗಬೇಕಾದ್ರೆ ಸಂಪರ್ಕ ಬಹಳ ಅವಶ್ಯಕತೆ ಇರುವಂಥದ್ದಾಗಿದೆ. ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೂ ಸಹ ಈ ಸಂಪರ್ಕ ಮಾಧ್ಯಮ ಸಾಧ್ಯವಾಗ್ತಾ ಇರುವಂಥದ್ದು. ಕೃಷಿಗೆ ಬೇಕಾಗಿರುವಂಥ ಮುನ್ಸೂಚನೆಗಳನ್ನು ನೀಡುವಂಥದ್ದು, ಕೃಷಿಗೆ ಬಗ್ಗೆ ಶಿಕ್ಷಣವನ್ನು ಒದಗಿಸ್ತಾ ಇರುವಂಥದ್ದು, ಇನ್ನು ಕೈಗಾರಿಕೆಗಳ ಅಭಿವೃದ್ಧಿಗೆ ಬೇಕಾಗಿರುವಂಥದ್ದು ಸಹ ಈ ಸಂಪರ್ಕ ಮಾಧ್ಯಮದಿಂದ ದೊರೆಯುವಂಥದ್ದಾಗಿದೆ. ಮನೋರಂಜನೆ, ಕ್ರೀಡೆ, ಶಿಕ್ಷಣದ ಮಾಹಿತಿ ದೊರೆಯುವಂಥದ್ದು ಸಹ ಈ ಒಂದು ಸಂಪರ್ಕ ಮಾಧ್ಯಮ, ಮನೋರಂಜನೆಯನ್ನು ಸಹ ಸಂಪರ್ಕ ಮಾಧ್ಯಮದಿಂದ ದೊರೀತಾ ಇರುವಂಥದ್ದು. ಈಗ ವಿವಿಧ ಕ್ಷೇತ್ರಗಳ ಸಿನಿಮಾಗಳಾಗಿರಲಿ, ಇನ್ನಿತರ ಮನೋರಂಜನೆಗಳೆಲ್ಲ ದೊರೀತಾ ಇರುವಂಥದ್ದು ಈ ಸಂಪರ್ಕ ಮಾಧ್ಯಮದಿಂದ ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ಬಹಳಷ್ಟು ಸೋಷಿಯಲ್ ಮೀಡಿಯಾಗಳು ಸಹ ನಿರ್ಮಾಣ ಆಗಿ ಆ ಸೋಷಿಯಲ್ ಮೀಡಿಯಾಗಳ ಮೂಲಕ ಮನೋರಂಜನೆ ಸಹ ದೊರೀತಾ ಇರುವಂಥದ್ದು, ಇನ್ನು ಕ್ರೀಡೆಗಳ ಬಗ್ಗೆ ಮಾಹಿತಿ ದೊರೀತಾ ಇರುವಂಥದ್ದು, ಈಗ ನೇರವಾಗಿರುವಂಥ ಪ್ರಸಾರಗಳ ಆಗ್ತಾ ಇರುವಂಥದ್ದು, ಈ ಎಲ್ಲ ಕ್ರೀಡೆಗಳು ಬರ್ತಾ ಇರುವಂಥದ್ದು ಈ ಸಂಪರ್ಕ ಮಾಧ್ಯಮದಿಂದ ಆಗಿರುವಂಥದ್ದು. ಇನ್ನು ಶಿಕ್ಷಣ, ಈಗ ಪ್ರಸ್ತುತ ನಡೀತಾ ಇರುವಂಥದ್ದು ಈ ಕೋವಿಡ್ ಅಂತಹ ಸನ್ನಿವೇಶದಲ್ಲೂ ಸಹ ಏನಾಗ್ತಾ ಇರುವಂಥದ್ದು, ಶಿಕ್ಷಣ ತಲುಪ್ತಾ ಇರುವಂಥದ್ದು ಈ ಸಂಪರ್ಕ ಮಾಧ್ಯಮದಿಂದಲೇ ದೊರೀತಾ ಇರುವಂಥದ್ದು ನೋಡ್ತಾ ಇದ್ದೀರಿ ನೀವು. ಹೀಗಾಗಿ ಮನೋರಂಜನೆ, ಕ್ರೀಡೆ, ಶಿಕ್ಷಣದ ಮಾಹಿತಿ ದೊರೀತಾ ಇರುವಂಥದ್ದು ಎಲ್ಲವೂ ಏನಾಗ್ತದೆ, ಈ ಸಂಪರ್ಕ ಮಾಧ್ಯಮದಿಂದ ದೊರೀತಾ ಇರುವಂಥದ್ದು. ಇನ್ನು ಪ್ರಪಂಚದ ದಿನನಿತ್ಯದ ಮಾಹಿತಿ ದೊರೀತಾ ಇರುವಂಥದ್ದು, ಈಗ ಏನಾಗ್ತಾ ಇದೆ, ಎಲ್ಲ ಮಾಹಿತಿಗಳು ದೊರೀತಾ ಇರುವಂಥದ್ದು, ಪ್ರಪಂಚದಲ್ಲಿ ನಡೀತಾ ಇರುವಂಥ ಘಟನೆಗಳು ಅವುಗಳ ಮಾಹಿತಿ ದೊರೀತಾ ಇರುವಂಥದ್ದು ಈ ಸಂಪರ್ಕ ಮಾಧ್ಯಮದಿಂದ ದೊರೀತಾ ಇದೆ. ಇನ್ನು ದೇಶದ ಏಕತೆ ಮತ್ತು ಸಮಗ್ರತೆ ನಿರ್ವಹಣೆಗೆ ನೆರವು ನೀಡ್ತಾ ಇರುವಂಥದ್ದು, ಒಂದು ಇಡೀ ರಾಷ್ಟ್ರದ ಏಕತೆಗೆ ನೆರವು ನೀಡ್ತಾ ಇರುವಂಥದ್ದು ಈ ಸಂಪರ್ಕ ಮಾಧ್ಯಮ ಆಗಿರುವಂಥದ್ದು. ಒಂದು ಸ್ಥಳದಲ್ಲಿ ನಡೀತಾ ಇರುವಂಥ ಘಟನೆಗಳು ಇನ್ನೊಂದು ಸ್ಥಳದಲ್ಲಿ ಮಾಹಿತಿ ದೊರೆಯುವುದಕ್ಕೆ ಈ ಸಂಪರ್ಕ ಮಾಧ್ಯಮಗಳು ಆಗ್ತಾ ಇದ್ದೇವೆ. ಆ ಒಂದು ಸಮಗ್ರತೆ ನಿರ್ಮಾಣ ಆಗೋದಕ್ಕೂ ಸಹ ಈ ಒಂದು ಸಂಪರ್ಕ ಮಾಧ್ಯಮದಿಂದ ಸಾಧ್ಯವಾಗ್ತಾ ಇರುವಂಥದ್ದು. ಹೀಗೆ
ಭಾರತದಲ್ಲಿ ಸಂಪರ್ಕ ಈ ರೀತಿ ಪ್ರಾಮುಖ್ಯತೆಯನ್ನು ಸಂಪಾದಿಸಿ ಇವಿಷ್ಟು 9 ಪಾಯಿಂಟ್ಸ್ಗಳನ್ನು ನೋಡ್ತಾ ಇದ್ರಿ. ಈ 9 ಪಾಯಿಂಟ್ಸ್ಗಳ ಆಧಾರದ ಮೇಲೆ ಭಾರತದಲ್ಲಿ ಸಂಪರ್ಕ ಮಾಧ್ಯಮವು ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇರುವಂಥದ್ದು. ಈ ಒಂದು ಪಾಯಿಂಟ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ನಿಮ್ಮ ಒಂದು ವಾಕ್ಯಗಳಲ್ಲೂ ಸಹ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಬರೀಬಹುದಾಗಿರುವಂಥದ್ದು. ನೆಕ್ಸ್ಟು ಮುಂದಿನ ಪ್ರಶ್ನೆ ನೋಡೋಣ, 9ನೇ ಪ್ರಶ್ನೆ. ಭಾರತದ ಪೂರ್ವ ಮತ್ತು ಪಶ್ಚಿಮ ತೀರದ ಪ್ರಮುಖ ಬಂದರುಗಳಾವುವು? ಬಂದರುಗಳನ್ನು ಹೆಸರಿಸಬೇಕಾಗಿರುವಂಥದ್ದು. ಒಂದು ವೇಳೆ ಈ ಬಂದರುಗಳ ಹೆಸರಿಸಿ ಅಂತೇಳಿ ಕೇಳಿದಾಗ ಎರಡು ರೀತಿಯಾಗಿರುವಂಥದ್ದು, ಪೂರ್ವ ಬಂದರುಗಳು ಮತ್ತು ಪಶ್ಚಿಮ ಬಂದರುಗಳು. ಇವೆರಡೂ ಬಂದರುಗಳು ಯಾವುವು ಅಂತೇಳಿ ಹೆಸರಿಸಿ ಅಂತೇಳಿ ಕೇಳಿದಾಗ ನೋಡೋಣ, ಇಲ್ಲಿ ಪಶ್ಚಿಮ ತೀರದ ಬಂದರುಗಳು ಮತ್ತು ಪೂರ್ವ ತೀರದ, ಇಲ್ಲಿ ಎರಡು ನೋಡ್ತಾ ಇದ್ದೀರಿ. ಪೂರ್ವ ತೀರದ ಬಂದರು, ಪಶ್ಚಿಮ ತೀರದ ಬಂದರುಗಳು ಎರಡು ಪ್ರಮುಖವಾಗಿರುವಂಥ ಹೆಡ್ಲೈನ್ಸ್ನಲ್ಲಿ ಯಾವ್ಯಾವ ಪಶ್ಚಿಮ ತೀರದಲ್ಲಿವೆ, ಯಾವ ಪೂರ್ವ ತೀರದಲ್ಲಿವೆ ಅಂತೇಳಿ ನೋಡೋಣ. ಪಶ್ಚಿಮ ತೀರದಲ್ಲಿ ಕಾಂಡ್ಲಾ ಬಂದರಿದ್ದರೆ, ಪೂರ್ವ ತೀರದಲ್ಲಿ ತೂತುಕುಡಿ ಬಂದರು ಇರುವಂಥದ್ದಾಗಿದೆ. ಇನ್ನು ಪಶ್ಚಿಮ ತೀರದಲ್ಲಿ ಮುಂಬೈ ಬಂದರಿದ್ದರೆ, ಪೂರ್ವ ತೀರದಲ್ಲಿ ಚೆನ್ನೈ ಬಂದರು ಇರುವಂಥದ್ದಾಗಿದೆ. ಇನ್ನು ಪಶ್ಚಿಮ ತೀರದಲ್ಲಿ ನವಶೇವಾ ಬಂದರು ಇದ್ದರೆ, ಪೂರ್ವ ತೀರದಲ್ಲಿ ಎನ್ನೋರಾ ಬಂದರು ಇರುವಂಥದ್ದಾಗಿದೆ. ಇನ್ನು ಪಶ್ಚಿಮ ತೀರದಲ್ಲಿ ಮರ್ಮಗೋವಾ ಬಂದರನ್ನು ನೋಡ್ತಾ ಇದ್ದೀರಿ. ಇನ್ನು ಪೂರ್ವ ತೀರದಲ್ಲಿ ವಿಶಾಖಪಟ್ಟಣ ಬಂದರು ಇರುವಂಥದ್ದಾಗಿದೆ. ಪಶ್ಚಿಮ ತೀರದಲ್ಲಿ ನವಮಂಗಳೂರು ಬಂದರು ಇರುವಂಥದ್ದು, ಪೂರ್ವ ತೀರದಲ್ಲಿ ಪಾರದೀಪ ಬಂದರು ಇರುವಂಥದ್ದು. ಇನ್ನು ಪಶ್ಚಿಮ ತೀರದಲ್ಲಿ ಕೊಚ್ಚಿ ಬಂದರಿದ್ದರೆ, ಪೂರ್ವ ತೀರದಲ್ಲಿ ಹಾಲ್ದಿ ಆಗಿರಲಿ, ಕೋಲ್ಕತ್ತಾ ಬಂದರುಗಳಾಗಿರಲಿ, ಇನ್ನು ದ್ವೀಪ ಪ್ರದೇಶದಲ್ಲಿ ಇರುವಂಥ ಪೋರ್ಟ್ ಬ್ಲೇರ್ ಬಂದರಾಗಿರಲಿ, ಇವು ಪೂರ್ವ ತೀರದಲ್ಲಿ ಬರುವಂಥ ಬಂದರುಗಳು. ಇಲ್ಲಿ ನೋಡ್ತಾ ಇದ್ದೀರಿ ನೀವು, ಪಶ್ಚಿಮ ತೀರದಲ್ಲಿರುವಂಥ ಬಂದರುಗಳು ಮತ್ತು ಪೂರ್ವ ತೀರದಲ್ಲಿರುವಂಥ ಬಂದರುಗಳು, ಇವೆರಡು ಪಾಯಿಂಟ್ಸ್ಗಳು ಇರುವಂಥದ್ದು. ಈ ಒಂದು ವೇಳೆ ಈ ಒಂದು ಬಂದರುಗಳು ಎಲ್ಲೆಲ್ಲಿ ಬರ್ತವೆ, ಈ ಒಂದು ಸ್ಥಳಗಳನ್ನು ಗುರುತಿಸಬೇಕಂದ್ರೆ ನಕಾಶೆಗೆ ಸಂಬಂಧಿಸಿದಂತೆ 5 ಅಂಕದ ಪ್ರಶ್ನೆಗಳ ಒಂದು ವಿಡಿಯೋಗಳನ್ನು ಮಾಡಿರುವಂಥದ್ದು. ಆ ವಿಡಿಯೋಗಳ ಪ್ಲೇಲಿಸ್ಟ್ ಇದೆ, ಆ ಪ್ಲೇಲಿಸ್ಟ್ನು ಸಹ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಆ ಒಂದು ಪ್ಲೇಲಿಸ್ಟ್ನ ಮೂಲಕ ಈ ಭಾರತ 5 ಅಂಕದ ಪ್ರಶ್ನೆಗಳು, ಭಾರತ ನಕಾಶೆ ಬಿಡಿಸಿ ಒಂದು ಸ್ಥಳಗಳನ್ನು ಗುರುತಿಸಿ, 4 ಸ್ಥಳಗಳನ್ನು ಗುರುತಿಸುವುದಕ್ಕೆ ಕೇಳಿರ್ತಾರೆ. ಆ ಒಂದು 5 ಅಂಕಕ್ಕೆ ಎಲ್ಲ ಪ್ರಶ್ನೆಗಳನ್ನು, ಇಡೀ ಒಂದು ಟೆಕ್ಸ್ಟ್ ಬುಕ್ನ ಇಲ್ಲಿ ಬರುವಂಥ ಎಲ್ಲ ಯಾವುದೇ ಪ್ರಶ್ನೆ ಕೇಳಿದರೂ ಸಹ ಉತ್ತರಿಸುವುದಕ್ಕಾಗಿ ಪ್ರತಿಯೊಂದು ಒಂದೊಂದು ಸಪ್ರೇಟ್ ಆಗಿರುವಂಥ ವಿಡಿಯೋದಲ್ಲಿ 5-5 ಅಂಕಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಯನ್ನು ವಿಡಿಯೋನೇ ಮಾಡಿರುವಂಥದ್ದು. ಆ ವಿಡಿಯೋ ಪ್ಲೇಲಿಸ್ಟ್ ಇದೆ, ಜಿಯೋಗ್ರಫಿಯಲ್ಲಿ ಬರುವಂಥ ಎಲ್ಲ ಪ್ಲೇಸ್ಗಳನ್ನು ಅದರಲ್ಲಿ ತೋರಿಸಿರುವಂಥದ್ದು. ಆ ಎಲ್ಲ ವಿಡಿಯೋಗಳನ್ನು, ಆ ಒಂದು ಪ್ರತಿಯೊಂದು ವಿಡಿಯೋ ಒಂದು 2-3 ನಿಮಿಷದ ಒಳಗಡೆ ಇರುವಂಥದ್ದು, ಎಲ್ಲವನ್ನು ವೀಕ್ಷಿಸಿ ಯಾವ ಸ್ಥಳ ಹೇಗೆ ಗುರುತಿಸಬೇಕು, ಎಲ್ಲಿ ಗುರುತಿಸಬೇಕು, ಯಾವ ಸ್ಥಳ ಎಲ್ಲಿ ಬರುತ್ತೆ ಅನ್ನೋದು ತಿಳಿದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಸಹ ವೀಕ್ಷಿಸಿ. ನೆಕ್ಸ್ಟು, ಇವಿಷ್ಟು ಭಾರತದ ಪೂರ್ವ ಮತ್ತು ಪಶ್ಚಿಮ ತೀರದ ಪ್ರಮುಖವಾಗಿರುವಂಥ ಬಂದರುಗಳು ಆಗಿರುವಂಥದ್ದಾಗಿದೆ. ಇನ್ನು ನೆಕ್ಸ್ಟು 10ನೇ ಪ್ರಶ್ನೆ ನೋಡೋಣ. ಕೈಗಾರಿಕಾ ಸ್ಥಾನೀಕರಣವನ್ನು ನಿರ್ಧರಿಸುವ ಅಂಶಗಳಾವುವು? ಕೈಗಾರಿಕಾ ಸ್ಥಾನೀಕರಣ, ಒಂದು ಸ್ಥಳದಲ್ಲಿ ಕೈಗಾರಿಕೆಗಳ ಸ್ಥಾಪನೆಯಾಗುವುದಕ್ಕೆ ಕಾರಣವಾಗಿರುವಂಥ ಅಂಶಗಳು ಯಾವುವು? ಅಥವಾ ಇದಕ್ಕೆ ಇನ್ನೊಂದು ರೀತಿಯಾಗಿ ಪ್ರಶ್ನೆ ಕೇಳಬಹುದು, ಕೈಗಾರಿಕಾ ಅಭಿವೃದ್ಧಿಯನ್ನು ನಿರ್ಧರಿಸುವ ಅಂಶಗಳು, ಒಂದು ಪ್ರದೇಶದಲ್ಲಿ ಕೈಗಾರಿಕೆ ಅಭಿವೃದ್ಧಿ ಆಗಬೇಕು, ಡೆವಲಪ್ ಆಗಬೇಕಂದ್ರೆ ನಿರ್ಧರಿಸುವಂಥ ಅಂಶಗಳು ಯಾವುವು ಅಂತ ಕೇಳಬಹುದು. ಅಥವಾ ಅದಕ್ಕೆ ಇನ್ನೊಂದು ರೀತಿ ಪ್ರಶ್ನೆ ಕೇಳಬಹುದು, ಕೈಗಾರಿಕಾ ಸ್ಥಾಪನೆಗೆ ಇರಬೇಕಾದ ಸೌಲಭ್ಯಗಳು ಯಾವುವು, ಯಾವ್ಯಾವ ಸೌಲಭ್ಯಗಳು ಇರಬೇಕು? ಅಂದರೆ ಒಂದು ಸ್ಥಳದಲ್ಲಿ ಕೈಗಾರಿಕೆ ಆಗಬೇಕಂದ್ರೆ ಏನು ಸೌಲಭ್ಯಗಳು ಬೇಕು, ಅಥವಾ ಒಂದು ಸ್ಥಳದಲ್ಲಿ ಕೈಗಾರಿಕೆ ಸ್ಥಾನೀಕರಣ ಆಗ್ತದೆ ಏನೇನು ಅಂಶಗಳು ಕಾರಣ ಆಗ್ತವೆ ಅನ್ನೋದು ಇಲ್ಲಿ ಪ್ರಶ್ನೆಯಲ್ಲಿರುವಂಥದ್ದು. ಪ್ರಶ್ನೆ ಯಾವ ರೀತಿಯಾಗಿರೋ ಕೇಳಿರಿ, 3 ರೀತಿ ಹೀಗೆ ಕೇಳ್ಬೋದು, ಅಥವಾ ಇನ್ಯಾವುದೇ ರೀತಿಯಲ್ಲಿ ಪ್ರಶ್ನೆ ಕೇಳಿರಲಿ. ಪ್ರಶ್ನೆ ಕೇಳಿರುವಂಥದ್ದು, ಪ್ರಶ್ನೆ ಉದ್ದೇಶ, ಕೈಗಾರಿಕೆಗಳು ಒಂದು ಸ್ಥಳದಲ್ಲಿ ಇರ್ತವೆ ಅಂದರೆ ಯಾವ ಕಾರಣಕ್ಕಾಗಿ ಕೈಗಾರಿಕೆಗಳು ಇರ್ತವೆ, ಯಾವ ಅಂಶಗಳ ಕಾರಣದಿಂದಾಗಿ ಕೈಗಾರಿಕೆಗಳು ಸ್ಥಾನೀಕರಣ ಆಗ್ತವೆ. ಇವು ಈ ಒಂದು ಪ್ರಶ್ನೆಗೆ 10ನೇ ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರಿಸಬಹುದು ಅಂದಾಗ, ಇಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕಂದ್ರೆ ಮೊದಲನೇದಾಗಿ ಬೇಕಾಗಿರುವಂಥದ್ದು ಕಚ್ಚಾ ವಸ್ತುಗಳ ಲಭ್ಯತೆ. ಎಲ್ಲಿ ಕಚ್ಚಾ ವಸ್ತುಗಳು ಸಿಗ್ತವೋ, ಸಿಗುವಂಥ ಸ್ಥಳದಲ್ಲೇ ಕೈಗಾರಿಕೆಗಳು ಸ್ಥಾಪನೆಯಾಗ್ತವೆ. ಒಂದು ಸ್ಥಳದಲ್ಲಿ ಕಚ್ಚಾ ವಸ್ತು ಸಿಗ್ತದೆ ಅಂದರೆ ಮತ್ತೊಂದು ಸ್ಥಳದಲ್ಲಿ ಹೋಗಿ ಕೈಗಾರಿಕೆಗಳು ಸ್ಥಾಪನೆಯಾಗೋದಿಲ್ಲ. ಯಾಕೆಂದರೆ ಎಲ್ಲಿ ಸಿಗ್ತವೋ ಅಲ್ಲೇ ಅವುಗಳನ್ನು ಬಳಸಿಕೊಂಡ್ರೆ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಒಂದು ಸ್ಥಳದಲ್ಲಿ ಸಿಗುವಂಥ ಕಚ್ಚಾ ವಸ್ತು ಮತ್ತೊಂದು ಸ್ಥಳದಲ್ಲಿ ಸಾಗಿಸಿ ಅಲ್ಲಿ ಕೈಗಾರಿಕೆಯನ್ನು ಸ್ಥಾಪಿಸಬೇಕಂದ್ರೆ ಬಹಳಷ್ಟು ದುಬಾರಿಯಾಗ್ತದೆ. ಉದಾಹರಣೆಗೆ ಕಬ್ಬಿಣದ ಕೈಗಾರಿಕೆಯನ್ನು ಸ್ಥಾಪಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ಕಬ್ಬಿಣದಾದಿರೂ ಭಾರವಾಗಿರುವಂಥ ವಸ್ತುವಾಗಿರುತ್ತೆ. ಅಲ್ಲೇ ಸಿಗುವಂಥ ಸ್ಥಳದಲ್ಲಿ ಅದನ್ನು ಸ್ಥಾಪಿಸಿದರೆ ಅದನ್ನು ಕಡಿಮೆ ಬೆಲೆಗೆ ಏನು ಮಾಡ್ಬೋದು, ತಯಾರಿಸಬಹುದಾಗಿರುವಂಥದ್ದು. ಭಾಳ ದೂರದವರೆಗೆ ಸಾಗಿಸಿ ಅದನ್ನು ತಯಾರಿಸಬೇಕಂದ್ರೆ ಕಷ್ಟ ಆಗ್ತಿದೆ. ಆ ಕಾರಣಕ್ಕೋಸ್ಕರ ಅದೇ ರೀತಿ ಈಗ ಉದಾಹರಣೆಯಾಗಿ ಸಕ್ಕರೆ ಕೈಗಾರಿಕೆ ಸ್ಥಾಪನೆ ಆಗಬೇಕಂದ್ರೆ ಕಬ್ಬು ಎಲ್ಲಿ ಉತ್ಪಾದನೆ ಜಾಸ್ತಿ ಆಗ್ತದೆ ಅಂಥ ಒಂದು ಪ್ರದೇಶದಲ್ಲಿ ಅದು ಕೇಂದ್ರೀಕರಣವಾಗಿರುವಂಥದ್ದಾಗಿರ್ತದೆ. ಹಾಗಾಗಿ ಕಚ್ಚಾ ವಸ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬೇಕಂದ್ರೆ ಕಬ್ಬು ಸಾಗಿಸುವಂಥ ಸನ್ನಿವೇಶದಲ್ಲಿ ಅದು ಹಾಳಾಗುವಂಥ ಸಾಧ್ಯತೆಗಳಿರ್ತವೆ, ಮತ್ತು ಭಾಳ ಕಷ್ಟ ಆಗುವಂಥದ್ದು, ಅದು ತನ್ನ ತೇವಾಂಶವನ್ನು ಕಳೆದುಕೊಳ್ಳುವಂಥದ್ದು ಇರ್ತದೆ. ಆ ಕಾರಣಕ್ಕೋಸ್ಕರ ಕಚ್ಚಾ ವಸ್ತುಗಳು ಎಲ್ಲಿ ಸಿಗ್ತವೆ, ಸಿಗುವಂಥ ಸ್ಥಳಗಳಲ್ಲೇ ಕೈಗಾರಿಕೆಗಳು ಕಚ್ಚಾ ವಸ್ತುಗಳ ಲಭ್ಯತೆ ಆಧಾರದ ಮೇಲೆ ಕೇಂದ್ರೀಕರಣ ಆಗಿರುವಂಥದ್ದು 1ನೇ ಪಾಯಿಂಟ್ನಲ್ಲಿ ಬರುವಂಥದ್ದು. ಇನ್ನು ನೆಕ್ಸ್ಟ್ 2ನೇ ಪಾಯಿಂಟನ್ನು ನೋಡಿದಾಗ ಶಕ್ತಿ ಸಂಪನ್ಮೂಲಗಳ ಲಭ್ಯತೆ. ಆ ಒಂದು ಕೈಗಾರಿಕೆಗಳಿಗೆ ಶಕ್ತಿ ಸಂಪನ್ಮೂಲಗಳು ಬೇಕಾಗ್ತವೆ. ಆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಸಿದ್ಧ ವಸ್ತುಗಳನ್ನು ತಯಾರಿಸಬೇಕಂದ್ರೆ ಶಕ್ತಿ ಸಂಪನ್ಮೂಲಗಳು ಬೇಕು. ಎಲ್ಲಿ ಶಕ್ತಿ ಸಂಪನ್ಮೂಲಗಳು ಹೆಚ್ಚು ದೊರೀತವೋ ಆ ಒಂದು ಶಕ್ತಿ ಸಂಪನ್ಮೂಲಗಳ ಲಭ್ಯತೆ ಆಧಾರದ ಮೇಲೆ ಕೈಗಾರಿಕೆಗಳು ಕೇಂದ್ರೀಕರಣ ಆಗಿರುತ್ತವೆ.
ಇನ್ನು ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ. ಆ ಪ್ರದೇಶಕ್ಕೆ ಸಾರಿಗೆ ವ್ಯವಸ್ಥೆ ಇರಬೇಕು, ಸಂಪರ್ಕದ ವ್ಯವಸ್ಥೆ. ಆ ಸಾರಿಗೆ ಸಂಪರ್ಕ ವ್ಯವಸ್ಥೆ ಇಲ್ಲಾಂದ್ರೆ ಆ ಪ್ರದೇಶಕ್ಕೆ ಬರುವಂಥದ್ದು ಆ ಒಂದು ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂಥವರಾಗಿರಲಿ ಅಥವಾ ಆ ಒಂದು ತಯಾರಾಗಿರುವಂಥ ವಸ್ತುಗಳನ್ನು ಮತ್ತೊಂದು ಕಡೆಗೆ ಸಾಗಿಸಬೇಕಾದ್ರೆ ಆ ಸಾರಿಗೆ ಸಂಪರ್ಕ ಬಹಳ ಅವಶ್ಯಕತೆ ಇರಬೇಕು. ಈ ಸಾರಿಗೆ ಸಂಪರ್ಕವು ಸಹ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಕಾರಣವಾಗಿರುವಂಥದ್ದಾಗಿ. ಇನ್ನು ಮಾರುಕಟ್ಟೆ ಲಭ್ಯತೆ, ನಾಲ್ಕನೇ ಪಾಯಿಂಟ್ಸ್ ಅನ್ನು ನೋಡಿದಾಗ ಮಾರುಕಟ್ಟೆ ಆ ವಸ್ತು ತಯಾರಿಸಿರುವಂಥ ವಸ್ತು ಮಾರಾಟ ಮಾಡಬೇಕಾಗಿರ್ತದೆ. ಮಾರುಕಟ್ಟೆ ಲಭ್ಯತೆ ಸಹ ಬಹಳ ಪ್ರಮುಖವಾಗಿರುವಂಥ ಅಂಶ ಆಗಿರುವಂಥದ್ದು. ಇನ್ನು ಕಾರ್ಮಿಕರ ಲಭ್ಯತೆ, ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವುದಕ್ಕಾಗಿ ಕಾರ್ಮಿಕರು ಬೇಕಾಗ್ತಾರೆ. ಯಂತ್ರೋಪಕರಣಗಳ ಜೊತೆಗೆ ಕಾರ್ಮಿಕರು ಸಹ ಬಹಳ ಬೇಕಾಗಿರುವಂಥದ್ದಾಗಿರ್ತದೆ. ಆ ಒಂದು ಕಾರ್ಮಿಕರ ಲಭ್ಯತೆ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಮಿಕರು ದೊರೀತಾ ಇದ್ದರೆ ಆ ಒಂದು ಪ್ರದೇಶಗಳಲ್ಲಿ ಕೈಗಾರಿಕೆಗಳು ಕೇಂದ್ರೀಕರಣ ಆಗ್ತವೆ. ಇನ್ನು ನೀರಿನ ಲಭ್ಯತೆ, ಕೈಗಾರಿಕೆಗಳಿಗೆ ನೀರು ಅವಶ್ಯಕತೆಯಾಗಿರುವಂಥದ್ದು, ನೀರಿನ ಲಭ್ಯತೆ ಇರಬೇಕಾಗಿರುವಂಥದ್ದು. ನೀರು ಹೆಚ್ಚಿನ ಪ್ರಮಾಣದಲ್ಲಿ ಲಭ್ಯತೆ ಇದ್ದರೆ ಆ ಕೈಗಾರಿಕೆಗೆ ಬಹಳ ಉಪಯೋಗಕಾರಿಯಾಗಿರುವಂಥದ್ದು, ಮತ್ತೊಂದು ಕಡೆಯಿಂದ ನೀರನ್ನು ತಂದು ಆ ಕೈಗಾರಿಕೆ ಬಳಸಿಕೊಳ್ಳುವಂಥದ್ದು ಕಷ್ಟ ಆಗ್ತದೆ. ನೀರಿನ ಲಭ್ಯತೆ ಸಹ ಬೇಕಾಗಿರುವಂಥದ್ದು. ಇನ್ನು ಸೂಕ್ತ ವಾಯುಗುಣ, ಏಳನೇ ಪಾಯಿಂಟ್ ಅನ್ನು ನೋಡಿದಾಗ ಸೂಕ್ತವಾಗಿರುವಂಥ ವಾಯುಗುಣ ಬೇಕು. ಅಲ್ಲಿ ಯಂತ್ರೋಪಕರಣಗಳನ್ನು ನಡೆಸುವುದಕ್ಕಾಗಿ ವಾಯುಗುಣ ಆಗಿರಲಿ, ಆ ಒಂದು ಕಾರ್ಮಿಕರು ಕೆಲಸ ಮಾಡುವುದಕ್ಕಾಗಿರಲಿ, ವಸ್ತುಗಳನ್ನು ಸಾಗಿಸುವುದಕ್ಕಾಗಿ ವಾಯುಗುಣ ಸೂಕ್ತ ಪ್ರಮಾಣದಲ್ಲಿ ಇರಬೇಕಾಗಿರುತ್ತೆ. ಹೆಚ್ಚಿನ ಪ್ರಮಾಣದ ಉಷ್ಣಾಂಶನೂ ಇರಬಾರದು ಅಥವಾ ಪೂರ್ತಿ ಕಡಿಮೆ ಪ್ರಮಾಣದಲ್ಲಿ ತೇವಾಂಶ ಇರುವಂಥದ್ದು ಸಹ ಪ್ರದೇಶ ಆಗಿರಬಾರ್ದು. ಅಲ್ಲಿ ಒಂದು ಕೈಗಾರಿಕೆಗೆ ಬೇಕಾಗಿರುವಂಥ ಸಮತೋಲಿತ ವಾಯುಗುಣ ಸಹ ಬೇಕಾಗಿರುವಂಥದ್ದಾಗಿರ್ತದೆ. ಈ ರೀತಿ ಸೂಕ್ತ ಪ್ರಮಾಣದ ವಾಯುಗುಣವು ಸಹ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಕಾರಣವಾಗಿರುವಂಥ ಅಂಶ. ನೆಕ್ಸ್ಟು ಬಂಡವಾಳ, ಬಂಡವಾಳ ಬಹಳ ಪ್ರಮುಖವಾಗಿರುವಂಥದ್ದು, ಬಂಡವಾಳ ಹೂಡುವಂಥದ್ದು ಬೇಕಾಗಿರ್ತದೆ. ಈ ಬಂಡವಾಳದ ಲಭ್ಯತೆಯೂ ಸಹ ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಕಾರಣವಾಗಿರುವಂಥ ಅಂಶ ಆಗಿರುವಂಥದ್ದು. ಇವಿಷ್ಟು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಕಾರಣವಾಗುವಂಥ ಅಂಶಗಳ ಜೊತೆಗೆ ಒಂಬತ್ತನೇದು ಸರ್ಕಾರದ ನೀತಿ ನಿಯಮಗಳು ಸಹ ಕಾರಣ ಆಗಿರ್ತದೆ. ಸರ್ಕಾರದ ನೀತಿ ನಿಯಮಗಳು, ಆ ಒಂದು ಕೈಗಾರಿಕೆ ಸ್ಥಾಪನೆಗೆ ಬೇಕಾಗಿರುವಂತಹ ಒಂದು ಕಾನೂನುಗಳು ಸಹ ಅಲ್ಲಿ ಅವಶ್ಯಕತೆ ಇರುವಂಥದ್ದು. ಈ ಸರ್ಕಾರದ ನೀತಿ ನಿಯಮಗಳು ಸಹ ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಕಾರಣೀಕೃತವಾಗಿರುವಂಥ ಅಂಶಗಳಾಗಿರುತ್ತದೆ. ಇವೆಲ್ಲ ಅಂಶಗಳು ಕೈಗಾರಿಕೆ ಸ್ಥಾನೀಕರಣದ ಮೇಲೆ ಇರುವಂಥ ಅಂಶಗಳಾಗಿರುತ್ತೆ. ನೋಡಿದ್ರೆ ಅಲ್ವಾ ವಿದ್ಯಾರ್ಥಿಗಳೇ, ಇವು 10 ಪ್ರಮುಖವಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದು. ಯಾವುದು SSLC ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಪಿಕ್ ಮಾಡಿರುವಂಥದ್ದು, ಇವು 10 ಪ್ರಮುಖವಾಗಿರುವಂಥ ಪ್ರಶ್ನೆಗಳಾಗಿರುವಂಥದ್ದು. ಇವೆಲ್ಲ ಪ್ರಶ್ನೆಗಳು ಸಾಧ್ಯವಾದರೆ ಒಂದು ಸೈಡ್ನಲ್ಲಿ ಬರೆದುಕೊಳ್ಳಿ, ಅಥವಾ ಇದೇ ವಿಡಿಯೋನ ಪುನಃ ಪುನಃ ವೀಕ್ಷಿಸಿ ಆ ಒಂದು ಎಲ್ಲ ಪ್ರಶ್ನೆಗಳಿಗೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಜೊತೆಗೆ ಇನ್ನಿತರ ಯಾವ ವಿದ್ಯಾರ್ಥಿಗಳಿಗೆ ಇವು ತಲುಪುವುದಕ್ಕೆ ಸಾಧ್ಯವಾಗ್ತಿಲ್ಲೋ ಆ ಎಲ್ಲ ವಿದ್ಯಾರ್ಥಿಗಳೊಂದಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಿಮ್ಮ ಒಂದು ವಾಟ್ಸಪ್ನಲ್ಲಿ ಶೇರ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ತಲುಪುವಂತೆ ಮಾಡಿ. ಎಲ್ಲರೂ ಸಹ ಈ ಒಂದು ಪ್ರಶ್ನೆಗಳನ್ನು ನೋಡಿಕೊಳ್ಳಲಿ. ನಿಮಗೆ ಇನ್ನು ಮುಂದೆ ಯಾವ ರೀತಿಯಾಗಿರುವಂಥ 4 ಅಂಕದ ಪ್ರಶ್ನೆಗಳು ಬೇಕಾ, ಅಥವಾ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆಯ ವಿಡಿಯೋಗಳು ಬೇಕಾ, ಯಾವ ರೀತಿಯಾಗಿರುವಂಥ ವಿಡಿಯೋ ಬೇಕನ್ನೋದನ್ನು ನಿಮಗೆ ಅವಶ್ಯಕತೆ ಇರುವಂಥದ್ದನ್ನು ಕಮೆಂಟ್ ಮಾಡಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನೀವು ಹೆಚ್ಚು ಯಾವುದು ಕಮೆಂಟ್ ಮಾಡ್ತೀರೋ ಆ ಕಮೆಂಟ್ ಮಾಡಿರುವಂಥದ್ದನ್ನು ಪಿಕ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡೋಣ. ಜೊತೆಗೆ ಬಹಳ ವಿದ್ಯಾರ್ಥಿಗಳು ಈ ಒಂದು 10 ಪ್ರಮುಖವಾಗಿರುವಂಥ ಪ್ರಶ್ನೆಗಳು ಬಹಳ ನಮಗೆ ಉಪಯೋಗ ಆಗ್ತಾ ಇದೆ, ನಮಗೆ ಕಲಿಯೋದಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದರೆ, ಎಲ್ಲ ವಿದ್ಯಾರ್ಥಿಗಳು ಈ ರೀತಿಯಾಗಿ ಕಲಿತುಕೊಂಡು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಒಳ್ಳೆಯ ಸ್ಕೋರ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗೋಣ.